ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಲಕ್ಷ್ಮೀ ಸಾಗರ ಗ್ರಾಮ ಪಂಚಾಯಿತಿಯ ದೇವರಹಳ್ಳಿಯಲ್ಲಿ ರಸ್ತೆ ಒತ್ತುವರಿ ಮಾಡಿ ಮನೆ ನಿರ್ಮಾಣ. ಚರಂಡಿಯಲ್ಲಿ ಒಂದು ತಿಂಗಳಾದರೂ ಹರಿಯದೆ ನಿಂತ ಕೊಚ್ಚೆ, ಅಧಿಕಾರಿಗಳ ವಿರುದ್ಧ ಹರಿಹಾಯ್ದ ಗ್ರಾಮಸ್ಥರು. ಶಿರಾ ತಾಲೂಕು ಲಕ್ಷ್ಮೀ ಸಾಗರ ಗ್ರಾಮ ಪಂಚಾಯಿತಿಯ ದೇವರಹಳ್ಳಿಯಲ್ಲಿ ರಸ್ತೆ ಒತ್ತುವರಿ ಮಾಡಿ ಮನೆ ನಿರ್ಮಾಣ. ಚರಂಡಿಯಲ್ಲಿ ತಿಂಗಳಾದರೂ ಹರಿಯದೆ ನಿಂತ ಕೊಚ್ಚೆ, ಅಧಿಕಾರಿಗಳ ವಿರುದ್ಧ ಬೇಸತ್ತ ಗ್ರಾಮಸ್ಥರು ಪಂಚಾಯಿತಿಯ ಮುಂದೆ ಜಮಾಯಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀ ಟಿವಿ ತಂಡ ಪಂಚಾಯಿತಿಯ ಉಪಾಧ್ಯಕ್ಷರಾದ ಪಿಡಿಒ ಹಾಗೂ ಫಲಾನುಭವಿಗಳನ್ನು ಮಾತನಾಡಿಸಿದಾಗ, ಏನಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಲಕ್ಕಮ್ಮ ಸ್ವಾಮಿ. ಲಕ್ಕಮ್ಮ, ನಿಮ್ಮ ನೀವೇ ಮನೆ ಕಟ್ತಾ ಇರೋದು? ನಾವೇ ಸ್ವಾಮಿ ಮನೆ ಕಟ್ತಾ ಇರೋದು. ಏನು ತೊಂದರೆ ನಮ್ಮ ನಿಮಗೆ? ಏನು ತೊಂದರೆ ಇಲ್ಲ ಸ್ವಾಮಿ, ಇವರು ರೋಡ್ ಬಿಡ್ರಿ ಅಂತಂದು. ನಾನು ಪಾಯ ಇಂಗಡಿಸ್ತಿದ್ದೆ ಸ್ವಾಮಿ. ಪಾಯ ಇಂಗಡಿಸ್ಬೇಕಾದ್ರೆ ಒಬ್ಬರೇ ಒಬ್ರು ಬಂದು ನಮಗೆ ರೋಡ್ ಬಿಡ್ರಿ ಅಂತ ಕೇಳಲಿಲ್ಲ ಸ್ವಾಮಿ. ನಾನು ಪಾಯ ಇಂಗಡಿಸಿ ನಾನು ಕರ್ಕೊಂಬಂದು ನಾನು ದೇಸಮಠ ಇದನ್ನು ಬೂನಾಜಿ ತೆಗೆದು ಊಣಿದ ಮೇಲೆ ಇವರು ಒಳಗೆ ಅದ್ದಿ ಬರೆದು ಕೊಟ್ಟವ್ರು, ನನಗೆ ಗೊತ್ತಿಲ್ಲ ಸ್ವಾಮಿ. ಅಲ್ಲಿಂದ ಬಿ ಡಿ ಸಾಹೇಬ್ರು ಬಂದರು, ಏನಮ್ಮ ನೀನು ಎರಡಡಿ ಬಿಟ್ಟು ನೀನು ಹಾಕಿಬೇಕು ಕಣಮ್ಮ. ಆದ ಸ್ವಾಮಿ ಅಂತಂದು ಹಾಕಿರೋದ ಬಿಟ್ಟು ಬೂನಾದಿನ ಇನ್ನೊಂದು ದಿವ್ಸ ಮುಂದಕ್ಕೆ ತಗೊಂಡೆ ಸ್ವಾಮಿ. ಅಷ್ಟೇ ಸ್ವಾಮಿ. ಈಗ ಅದೇ ಮೂರಡಿ ಜಾಸ್ತಿ ಕಟ್ತಾ ಇದ್ದೀರಾ, ಇರೋದು 30 ಅಡಿ ಇದೆ ಅಂತೆ. ಅದು 1.5 ಅಡಿ ನೀವು ಬಿಡಬೇಕು, ಅದು 1.5 ಅಡಿ ಮತ್ತು 3 ಅಡಿ ಒಟ್ಟು 4.5 ಅಡಿ ಬಿಡಬೇಕು. ಅದು ಇನ್ನು ನೀವು 4.5 ಅಡಿ ಎಕ್ಸ್ಟ್ರಾ ಕಟ್ತಾ ಇದ್ದೀರಾ, ಅಲ್ಲೆಲ್ಲ ತೊಂದರೆ ಆಗ್ತದೆ ರೋಡ್ಗೆ ಅಂತ. ಇವರು ಮುಂದಾಗಲೇ ಹೇಳಲಿಲ್ಲ ಸ್ವಾಮಿ, ದಯವಿಟ್ಟು ಒಬ್ಬರೇ ಒಬ್ರು ಮಾತಾಡಲಿಲ್ಲ ಸ್ವಾಮಿ. ಪಿ ಡಿ ಒ ಸರ್ ಹೇಳಿದ್ವಿ ಮುಂಚೆ ಕಟ್ಟಕ್ಕೆ ಮುಂಚೆ ಅಂತ ಹೇಳ್ತಾ ಇದ್ದಾರೆ ಅವ್ರು. ಪಿ ಡಿ ಒ ಸರ್ ನಾವು ಬಂದು ಕಟ್ಟಕ್ಕೆ ಮುಂಚೆನೇ ಹೇಳಿದ್ವಿ, ಬಟ್ ನಾವು ಅಡ್ಜಸ್ಟ್ ಮಾಡ್ಕೊಂತೀವಿ, ಯಾರು ಅಬ್ಜೆಕ್ಷನ್ ಮಾಡಲ್ಲ ಅಂತ ಹೇಳಿದ್ರ ನೀವು. ಬೂನ ಅದೇ ಹೇಳಿದ್ರು ಬಂದು ಈಗ ಪಾಯ ತೆಗ್ದಿದ್ದ ಬಿಟ್ಟು ಊಣಿರೋದನ್ನ ಮೊದ್ಲಿಂದ ಬೂನಾದಿ ಊಣಿರೋದು ಬಿಟ್ಟು ನಾವೇನು ಮಾಡಿದ್ವಿ ಮುಂದೆ ಕಾಯ್ಕೊಂಡ್ವಿ ಸ್ವಾಮಿ. ಒಂದೆರಡಡಿ ಬಿಟ್ಟು ಬಿ ಡಿ ಸಾಹೇಬ್ರು ಬಂದಿದ್ರು ಈಗ ಸ್ವಾಮಿ, ನಾವು ಮುಂದೆ ಕಾಯ್ಕೊಂಡಿದ್ದು ಬಂದಿದ್ದು ನಿಜ ಸ್ವಾಮಿ. ಈಗ ರಸ್ತೆ ಬೇಕು ಅಂದ್ರೆ ಏನ್ ಮಾಡಕ್ ಏನ್ ಮಾಡ್ತೀವಿ? ಏನ್ ಮಾಡ್ತೀಯ ಸ್ವಾಮಿ? ಏಕ ಬಿಡಿಸ್ಕೊಂಬಾರ ಸ್ವಾಮಿ, ನಾನು ಬಿಡ್ತೀನಿ. ನಾನೇನ್ ನಾಲ್ವರಿಗೆ ದೊಡ್ಡಾಳೆ ಸ್ವಾಮಿ, ಎಲ್ಲರೂ ಮಾಡ್ದಂಗ ನೀನು. ನಾನು ಬಿಡ್ತೀನಿ ಸ್ವಾಮಿ. ಖುದ್ರಪ್ಪ ಮಗ ಸನ್ಮೋತ್ ರಾಜು ಅಂತೇಳಿ ಅಸ ಈ ಥರ ಎಲ್ಲ ತೊಂದರೆ ಮಾಡ್ಕೊಡೋ, ಅರ್ಜಿ ಕೊಡೋದು ಇದು ಮಾಡೋದು ಅಂತ. ಬೇರೆಯವರೆಲ್ಲ ರೋಡ್ಗನ ಕಟ್ಕೊಂಡು ನಾವು ಯಾರಿಗೂ ಏನು ತೊಂದರೆ ಮಾಡಿಲ್ಲ, ಇವ್ರು ಮಾತ್ರ ನಮಗೆ ರೋಡ್ ಬೇಕು ರೋಡ್ ಬೇಕು ಅಂತ ತೊಂದರೆ ಮಾಡ್ತಾರೆ. ಈ ಕಡೆ ಕನ್ನಡಿ ಕಂಬ ಸಿಸಿ ರೋಡಿಂದ ಈ ಕಡೆ 3 ಅಡಿ 4 ಅಡಿ ಒಳಗಿದೆ, ಅದನ್ನ ಅವರು ಸಿಸಿ ಕಂಬ ಆ ಕಡೆ ಹಾಕೊಂಬಕ್ಕೆ ಅವಾಗ ಮಾಸ್ಟರ್ ಬಂದು ಹೇಳಿದಾಗ ಒಪ್ಪಿದ್ರು. ಈ ಮನೆ ಸತ್ಯಾಣೆ ಅವರೆಲ್ಲ ಬಂದು ಹೇಳಿದಾಗ ನಾವು ಹಾಕ್ಸಲ್ಲ ಹಾಕ್ಸಲ್ಲ ಅಂತ ಹೇಳ್ತಾರೆ. ಹಂಗೂ ನಮ್ಮ ಮನೆ ಮೂಲಿಗೆ ಹಾಕ್ತೀವಿ ಅಂತ ಹೇಳಿದರು, ಹಾಕ್ರಿ ಸಂಸ್ಥೆ ನಾನು ಅನುಮತಿ ಕೊಟ್ಟಿದ್ದೆ. ಇಷ್ಟು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ ಸರ್. ನಾವು 6-7 ಜನ ಸಂಸಾರ ಇದ್ದೀವಿ ಸರ್. ನಾವು ಎಷ್ಟು ನಮ್ಮ ತಸ ಇರೋದು ಮನೆ ನೋಡಿದ್ರೆ ಗುಡ್ಲು ಮನೆ ಸೋರ್ತೈತೆ. ನಾವು ಎಷ್ಟು ನಮ್ಮ ತಿರೋದು ಇಲ್ಲಿ ವರ್ಷದ ಮೇಲಾಗೈತೆ ಸರ್. 2 ವರ್ಷ ಆಯ್ತು ನಾವು ಪಾಯ ಹಾಕಿ. ಗುಡ್ಲಿಗೆ ಬೆಂಕಿ ಸಮೇತ ನಿಕ್ತಾರೆ ಸರ್. ಇಂಥವ್ ಮಾಡೋ ಸರಿಯಾದ ದೌರ್ಜನ್ಯನ ಹೇಳಿ ಸರ್. ದೌರ್ಜನ್ಯ ಮಾಡ್ತಾರ ಬಗ್ಗೆ ಪಿ ಡಿ ಒ ಅವ್ರಿಗೆ ಹೇಳಿಲ್ವಾ? ಗುಡ್ಲಿ ಬೆಂಕಿ ಇಕ್ಕೋದು ಇಂಥವ್ ಮಾಡೋದು ಇಂಥವೆಲ್ಲ ಮಾಡ್ತಾರೆ ಸರಿ ಅನ್ಸ. ಹಂಗಾರೆ ಬಡವ್ರು ಯಾರು ಊರಾಗ ಇರ್ಬಾರ್ದ? ಈಗಲೂ ನಾನು 4 ಅಡಿ ಬಿಡಕ್ ಸರಿ ಸರ್. ಅದರಿಂದ ಏಕ ಬಿಡಿಸ್ಕೊಂಡ್ಬರ್ಬೇಕು ಸಿಸಿ ರೋಡ್ ಆ ಕಡೆ ಈ ಕಡೆ. ನಮ್ಮ ಹೆಸರು ಸರೋಜಮ್ಮ. ನೀವೆಲ್ಲ ಮಾವಸರದ? ನಾವು ಅಲ್ಲೇ ಸರ್, ದೇವರಲ್ಲಿ. ದೇವರಲ್ಲಿ ಆ ಕಡೆ ರೋಡ್ ಪಕ್ಕ ಮನೆ? ರೋಡ್ ಪಕ್ಕ ಮನೆ. ನಮಗೆ ರೋಡ್ ಇಲ್ಲ, ರೋಡ್ ಇಲ್ಲ ಅಂದ್ರೆ ನಮ್ದೊಂದು ಟ್ಯಾಕ್ಟ್ರಿ ಹೋಗಕ್ಕಿಲ್ಲ, ಒಂದು ಆಂಬುಲೆನ್ಸ್ ಹೋಗಂಗಿಲ್ಲ, ಒಂದು ಏನನ ಒಂದು ಅಡಿಕೆ ತಾಂಡವಂಗಿಲ್ಲ, ಒಂದು ಯಾರನ್ನು ಚೆನ್ನಾಗಿಲ್ಲ ಅಂದ್ರೆ ಒಂದು ಆಟೋ ಹೋಗಂಗಿಲ್ಲ, ಏನು ಹೋಗಂಗಿಲ್ಲ ಸರ್. ಅದಕ್ಕೆ ನಮಗೆ ರೋಡ್ ಬೇಕು. ಅದೇ ಮೊದಲು ಕಟ್ಟಕ್ಕೆ ಮುಂಚೆ ಹೇಳಲಿಲ್ಲ, ಹೇಳಿದೆ ಸರ್, ಎಲ್ಲ ಹೇಳಿದಾರೆ. ಮೂರ್ತಾಂಡ್ ಹೇಳೈತೆ, ಧನಂಜಿ ಹೇಳವ್ನೆ, ಎಲ್ಲರೂ ಹೇಳವ್ರು, ಹೇಳಿರೋನ ಅವರು ದೌರ್ಜನ್ಯ ಮಾಡಿ ಕಟ್ಟವ್ರೆ ಸರ್. ಅಷ್ಟೇ ಸರ್. ಈಗ ಲೈಟ್ ಕಂಬ ಈ ಕಡೆ ಹಾಕಿದ್ರೆ ಸರಿ ಐತೆ ಸರ್. ಅವರು ಅವತ್ತು ಮೂರ್ತಿ ಸರ್ ಬಂದು ಹೇಳಿದಾಗ ನಿಮ್ಮ ಮನೆ ಮೂಲಿಗೆ ಹಾಕಿಳ್ರಿ ಅಂದಿದ್ದಕ್ಕೆ ಒಪ್ಪತ್ ಕಡಿದ್ರು. ಈಗ ಹಾಕಲ್ಲ ಅಂತಾನೆ ದೌರ್ಜನ್ಯ ಮಾಡಿ ಅವ್ರನ್ನ ವಾಪಸ್ ಕಳಿಸೋರು ಇವ್ರೇನು. ಅದಕ್ಕೆ ನಾವು ಈಗ ಬಿಟ್ಟಿಲ್ಲ, ಅಲ್ಲೇ ಐತೆ ಕಂಬ. ನಿಮ್ಗೆ ಆ ರೋಡ್ ಅಲ್ಲಿ ಕಟ್ಟಿರೋದು ಎಕ್ಸ್ಟ್ರಾ ಕಟ್ಟಿದಾರಲ್ಲ, ತೆರವು ಮಾಡ್ಕೊಡ್ಬೇಕು ಅಂತ ಮಾಡ್ಬೇಕು. ಇದಕ್ಕೆ ಟ್ಯಾಂಕಿಗೆ ನೀರ್ ಹೋಗ್ತಿದ್ವಿ ಸರ್. ಮೊದ್ಲೆಲ್ಲ ನಾವು ಮನೆ ತಂಗ ನಲ್ಲಿ ಹಾಕಿಸ್ಕೊಂಡಿರ್ಲಿಲ್ಲ. ಟ್ಯಾಂಕಿಗೆ ನೀರ್ ಹೋಗ್ಬೇಕಾದ್ರೆ ಅವರೇ ಮಾಡವ್ರೆ, ಟ್ಯಾಂಕಿಗೆ ಹತ್ತಾನ ಬೇಸ್ಮಠ ಮಾಡಿ ಗೋಡೆ ಕಟ್ಟಿದ್ರೆ ಸರ್. ಇವಾಗ ಅದಕ್ಕೆ ಚರಂಡಿ ಬಾಚಿಲ್ಲ, ಮೆಂಬರ್ಗಳನ್ನು ಪಿ ಡಿ ಓ ಹೇಳಿಲ್ಲ, ಅವರು ಮೆಂಬರ್ಗಳು ಹೇಳಿಲ್ಲ, ಆ ಚರಂಡಿ ಹಂಗೆ ಐತೆ ಸರ್, ಬಾಚೆ ಇಲ್ಲ. ಚರಂಡಿ ಹಂಗೆ ಐತೆ, ಅದ್ರ ಕತ್ತನ ಗೋಡೆ ಕಟ್ಟೆವ್ರು. ನಾವು ಹೆಂಗೆ ಹೋಗ್ಬೇಕು, ಹೆಂಗೆ ಬರಬೇಕು? ನೆಲ್ಲಿ ಡೈಲಿ ಇರುತ್ತೆ ಸರ್ ಮನೆ ಪಕ್ಕದಾಗೆ, ಟ್ಯಾಂಕಿಗೆ ಹೋಗ್ಲೇಬೇಕಾ? ಇವಾಗ ಅದು ನಮಗೆ ಸಮಸ್ಯೆ ಸಮಸ್ಯೆ.
ಅಷ್ಟೇ ಸರ್. ನಿಮ್ಮ ಹೆಸರು? ಲಕ್ಕಮ್ಮ ಸರ್. ಅದೇ ಕರೆಂಟಿ ಕಂಬದ ಸಮಸ್ಯೆ ಸರ್, ಅದು ನಮ್ಮ ಜಾಗದಲ್ಲೈತೆ. ಇವರು ಅದಕ್ಕೆ ಅವತ್ತು ಕರೆಂಟಿ ಕಂಬ ಎತ್ಸೋದಕ್ಕೆ ನಮ್ಮನ್ನ ಕೇಳಿದ್ರು ಸರ್. ನಾವು ಅದಕ್ಕೆ ಇವರೇ ಅಷ್ಟೊಂದು ಜಾಗಕ್ಕೆ ಇದು ಬಂದವ್ರೆ, ನಾವು ಕರೆಂಟಿ ಕಂಬ ಎತ್ತೀರ? ಇಲ್ಲ ಸರ್, ನಮ್ಮ ಮಕ್ಕಳು ಮರೆಯೋವೆ, ಅಲ್ಲಿ ಕುತ್ಕೊಂಡಿರ್ತೀವಿ ರೋಡು ಅಂತೇಳಿ. ನಾವು ಮೇಲಾಸಿ ಹೋದ್ರು ಕೇಳೋ ರೂಲ್ಸ್ ಇರಲ್ಲ, ಅದಕ್ಕೋಸ್ಕರ ನಾವು ಕರೆಂಟಿ ಕಂಬ ತಡೆದಿರೋದು ಸಹಜ ಸರ್. ಅದಕ್ಕೆ ನಮಗೆ ಕರೆಂಟಿನ ವ್ಯವಸ್ಥೆನೇ ಇಲ್ಲ, ಬಲ್ಪೇ ಹಾಕಿಲ್ಲ ಸರ್ ಒಂದು 6 ತಿಂಗಳಾಗೈತಿ. ಅದಕ್ಕೆ ನಮ್ಗೆ ಅದ್ರ ವ್ಯವಸ್ಥೆನೂ ಬೇಕು, ನಮಗೆ ರೋಡ್ ಬೇಕೇ ಬೇಕು. ಮುಂದಿನ ಚರಂಡಿಯಲ್ಲಿ ನೀರೆಲ್ಲ ಸರಿಯಾಗಿ ಹೋಗುತ್ತೆ? ಹೋಗ್ತಿಲ್ಲ ಸರ್, ನೀರೇ ಬಿಟ್ಕೊಂತಿಲ್ಲ, ಆ ಕಡೆ ಹೊಲ್ದಾರ್ ಬಿಟ್ಕೊಂತಿಲ್ಲ, ಈ ಕಡೆ ಚರಂಡಿ ಬಾಸ್ತಿಲ್ಲ. ನಮಗೆ ಕುಡಿಯೋ ನೀರಿಂದ ತುಂಬ ವ್ಯವಸ್ಥೆ, ನಮ್ಗೆ ವ್ಯವಸ್ಥೆನೇ ಇಲ್ಲ. ಚರಂಡಿಗೆ 16 ಜನ ಉಗ್ತಿದ್ದು ಉಚ್ಚೆ ಒಯ್ದಿದ್ದು ಎಲ್ಲ ಸಮೇತ ಅದ್ರಾಗ ಬರೋದ್ರಾಗೆ ಚರಂಡಿ ಒಳಗೆ ಪೈಪ್ ಹಾಕೊಂಡು ನಾವು ನೀರು ಕುಡಿತೀವಿ ಸರ್. ನಮಗೆ ಪೈಪ್ ಹಾಕೊಂಬಕ್ಕೆ ಜಾಗ ಬಿಡ್ಲಿಲ್ಲ ಸರ್. ಇವರು ಕಿತ್ತಾಕಿ ನಮ್ಮ ಮೇಲೆ ಜಗಳ ಮಾಡಿ ಅವತ್ತು ಮೆಂಬರ್ಗೆಲ್ಲ ಕರೆದು ಕೇಳಿದ್ದೀವಿ ಸರ್, ನಮಗೆ ರೋಡ್ ಇಲ್ಲ, ಇಲ್ಲಾಸಿ ನೀರು ತರಬೇಕು, ಪೈಪ್ ಎಷ್ಟು ದಿನ ಇರುತ್ತೆ, ನಮಗೆ ಬೇಕೇ ಬೇಕು, ಟ್ಯಾಂಕಿ ಹತ್ರ ಜಾಗ ಬಿಡಿಸೋಣ ಅಂತ ಮೆಂಬರ್ಗೆಲ್ಲರಿಗೂ ಕೇಳಿದ್ವಿ ಸರ್. ಅವ್ರು ನಮ್ಮ ಮಾತು ಮೀರಿದ್ರು, ನಮ್ಮ ಮಾತು ಏನು ತಗೊಂಡಿಲ್ಲ ಸರ್ ಅವರು. ಅದಕ್ಕೆ ನಾವು ಕರೆಂಟಿ ಕಂಬ ಎತ್ಸಕ್ಕೆ ಬಿಡಲ್ಲ, ನಮಗೆ ರೋಡ್ ಬೇಕೇ ಬೇಕು ಸರ್. ತಮ್ಮ ಹೆಸರು? ಧನಂಜಯ. ಯಾವ ಊರು ಸರ್? ನಂದು ದೇವರಹಳ್ಳಿ. ಎಲ್ಲಿ ವಾಸ ಇರೋದು? ಅಲ್ಲೇ ದೇವರಹಳ್ಳಿ ಕಾಲೋನಿ ಒಳಗೇನೆ. ಈಗ ಹೋಗ್ತಾ ಇರೋದು, ಈಗ ಎಲ್ಲ ಏನು ಜನ ಬಂದಿದ್ದಾರೆ ಎಲ್ರಿಗೂ ಸಮಸ್ಯೆ ಆಗೋದಕ್ಕೋಸ್ಕರನೇ ಈಗ ಇವರು ಇವ್ರು ಹೇಳಿರಲ್ಲ, ಮಾತಾಡಿರಲ್ಲ, ಇವ್ರು ಯಾರು ನಮ್ಗೆ ಹೇಳಿಲ್ಲ, ತಳಪಾಯದಿಂದಲೂ ಹೇಳಿಲ್ಲ ಅಂತಾನೆ, ಎಲ್ಲ ಹೇಳಿದ್ದಾರೆ. ಇದೇ ಮೆಂಬರ್ ಸಮೇತ ವಾಲಂಟಿಯರ್ ಬಂದು ಪಂಚಾಯತಿಗೆ ಅರ್ಜಿ ಬಿಟ್ಕೊಟ್ಟಾರೆ, ಗ್ರಾಮದವರೆಲ್ಲ ಸೈನ್ ಹಾಕ್ಯಾರೆ. ಈಗ ಏನು ಬಂದಿದ್ದಾರೆ ಎಲ್ಲರೂ ಸೈನ್ ಹಾಕ್ಯವ್ರೆ. ಜಾಗನ ಇವು 3 ಅಡಿ 4 ಅಡಿ ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಬಿಟ್ಕೊಡು ಅಂತ ಹೇಳಿ ಇದೇ ಆಲಿ ಮೆಂಬರು ಇವರು ಸಮೇತ ಬಂದು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿ ಕೊಟ್ಟಿದ್ದಾದ್ಮೇಲೆ ಪಿ ಡಿ ಒ ಬಂದು GPS ಮಾಡಿಲ್ಲ. ಇವರು ಆದರೂ ಸಮೇತ ಇವ್ರು ಪಾಯ ಕಟ್ಟಿದ್ಮೇಲೆ ಇದೇ ಪಿ ಡಿ ಒ ಸಾಹೇಬರು ಬಂದು GPS ಮಾಡಿಲ್ಲ. GPS ಮಾಡಿಲ್ದಾಗ ಕಾಲ ದಿನ ಕಳೆದಂಗೆ ಡಿಲೇ ಮಾಡ್ಕೊಂಬಂದು ಆಮೇಲಿಂದ ಇದೇ ಶಿವನಾಯ್ಕ ಅವ್ರನ್ನ ಕರ್ಕೊಂಡೋಗಿ ಈ ಯಾರು ಒತ್ತಡದ ಬಂದ್ಮೇಲೆ GPS ಮಾಡಿಸ್ಕೊಂಬಂದು ಬಿಲ್ ಮಾಡಿಸ್ಕೊಂಡ್ರು ವಿತೌಟ್ ಲೈಸೆನ್ಸ್. ಲೈಸೆನ್ಸ್ ಕೊಟ್ಟಿಲ್ಲ ಅವರು, ಖಾತೆ ಆಗಿಲ್ಲ ಅವ್ರ ಹೆಸರಿಗೆ, ಖಾತೆ ಆಗ್ದಲೇ ರೋಡ್ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಪ್ಲಸ್ ಕುಡಿಯೋ ನೀರು ಟ್ಯಾಂಕ್ ಇದೆ ಅಲ್ಲಿ, ಟ್ಯಾಂಕ್ನ ಬರ್ರಿ ಕುಡಿಯೋ ನೀರು, ಇದಕ್ಕೆ ಒಂದು ಬಿಂದಿಗೆ ನೀರು ತರೋದಕ್ಕೆ ಜಾಗ ಇಲ್ಲ, ಜನ ಸುತ್ತಾಕೊಂಡು ಹೋಗೋ ಪರಿಸ್ಥಿತಿ ಬಂದೈತೆ. ಅಲ್ಲಿ ಚರಂಡಿ ಸಮೇತ ಮುಚ್ಚಾಕಿದ್ದಾರೆ, ಒತ್ತುವರಿ ಆಗಿತ್ತು ಅಲ್ಲಿ. ರೋಡ್ ಎಲ್ರಿಗೂ ಬೇಕು, ಆಂಬುಲೆನ್ಸ್ ಓಡಾಡೋಕ್ಕೆ ಆಯಿತು, ಒಂದು ಫೈರ್ ಇಂಜನ್ ಆಯಿತು, ಎಲ್ರಿಗೂ ಸಮಸ್ಯೆನೇ. ವಾಸ್ತವ್ಯ ನೋಡಿರಿ ನೀವು ಬಂದಲ್ಲಿ, ಸ್ಥಳ ಪರಿಶೀಲನೆ ಮಾಡಿ. ಎಲ್ಲರೂ ಸಮೇತ ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಡಿ ಒ ಸಾಹೇಬರು ಎಲ್ಲರೂ ಬಂದು ಹೇಳಿದ್ದಾರೆ, ಒಂದು ಸತಿ ಅಲ್ಲ ಅಂತಾನ ಜೆಡ್ ಪಿ ಮೆಂಬರು ಟಿ ಪಿ ಮೆಂಬರ್ ಅವರೂ ಬಂದು ಹೇಳಿದ್ದಾರೆ, 3-4 ಸರಿ ಗ್ರಾಮಕ್ಕೆ ಬಂದು ಹೇಳಿ ಹೋಗಿದ್ದಾರೆ. ಯಾರ ಮಾತಿಗೂ ಅವರು ಬೆಲೆ ಕೊಡ್ದಂಗೆ ನೀವು ಕೆಲಸನ ಇದು ಚರ ಅವ್ರು ಹೇಳಿರು ಕರಂಟಿ ಕಂಬ ಸಮಸ್ಯೆ ಅಂತಾನ. ಇಲ್ಲಿ 40-50 ವರ್ಷದಿಂದ ಕರಂಟಿ ಕಂಬ ಐತೆ, ಇವ್ರು ಬಂದಿರೋದು ಈಗ 2-3 ತಿಂಗಳಿಂದ ಪಾಯ ಹಾಕೋದಕ್ಕೆ. ಕರಂಟಿ ಕಂಬ ಮುಂಚೆ ಬಂದಿತ್ತು, ಇವ್ರು ಪಾಯ ಹಾಕ್ದಿರೋರು ಮುಂಚೆ ಬಂದವರು, ಕರಂಟಿ ಕಂಬ ಎತ್ತಿಸ್ತೀವಿ ಅಂತ ಇವ್ರು ಬಂದಿದ್ದಾರೆ. ಇದು ಅದು ಹೇಳ್ತಾರೆ ನಮ್ಮ ಹಕ್ಕುಪತ್ರದ ಪ್ರಕಾರ ರೋಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರು ರೋಡ್ ಫಾರ್ಮೇಷನ್ ಮಾಡಿದಲ್ಲೇ ಸೈಟ್ ಹಂಚುತ್ತಾರಾ? ಇಲ್ಲ, ಯಾವುದೇ ವ್ಯಕ್ತಿ ಆಯಿತು ಫಸ್ಟ್ ರೋಡ್ ಮಾಡಿ ಆಮೇಲೆ ಇವ್ರು ಸೈಟ್ ಹಂಚಕ್ಕೆ ದಾರಿ ಮಾಡ್ಕೊಂಡು ಕೊಡ್ತಾರೆ. ಇವ್ರು ಹೇಳ್ತಿದ್ದಾರೆ ಇಲ್ಲಿ ರೋಡೇ ಇಲ್ಲ. ನಿಮ್ಮ ಹತ್ರ ಹೇಳ್ತಾ ಇಲ್ಲ ಸರ್ ಅವರು, ರೋಡ್ ಎಲ್ಲರೂ ಒತ್ತುವರಿ ಮಾಡಿದ್ದಾರೆ, ನನಗೊಬ್ರಿಗೆ ಯಾಕೆ ಇದ್ ಮಾಡ್ತೀರಾ? ಬಂದಿರೋದು ಇವರು ಎಂಟ್ರೆನ್ಸ್ ಕಾರ್ನರಲ್ಲೇ ಬಂದಿರೋದೆ ಇವ್ರು ಸ್ಟಾರ್ಟಿಂಗ್. ಅವ್ರು ಬಂದಾಗ ಮುಂದಕ್ಕೆ ಇವ್ರಿಗೆ ಫಸ್ಟ್ನೇ ಯೋಜನೆ ಇಟ್ಟಿರೋದು ಇವರು. ಇವ್ರಿಗೆ ತಡದೇ ಇಲ್ಲಿ ಕಟ್ತಾ ಇಲ್ಲ, ಈಗ ಕಟ್ತಾರೆ ಇವ್ರು, ಈಗ ಸ್ಟಾರ್ಟಿಂಗ್ ಕಟ್ತಾರೆ ಇವರು. ಇವರಿಗೆ ಒಂದ್ಸತಿ ಪಂಚಾಯತಿಯಿಂದ ಅಧಿಕಾರಿಗಳೆಲ್ಲ ಹೇಳಿದ್ಮೇಲೆ ಮುನ್ಸತಿ ಲೈಸೆನ್ಸ್ ಕೊಡ್ಬೇಕಾರ ಅವ್ರು ಮೊದಲೇ ಹೇಳ್ತಾರ ಪಂಚಾಯತಿ ಅಧಿಕಾರಿಗಳು, ನೆಕ್ಸ್ಟ್ ಈಗ ಕಟ್ತಾ ಇರೋರು ನೀವು ಅವ್ರ ಥರ ಸಮಸ್ಯೆ ಮಾಡ್ಕೊಬಿಟ್ರೆ ಅಂತ. ಅವಾಗ ಅವ್ರು ಹೊತ್ಕೊಂತಾರ ಅವ್ರು ಹಿಂದಕ್ಕೆ ಬರ್ತಾರೆ. ಹಂಗೆ ಬೇಕು ಅಂದಾಗ ಪಂಚಾಯತಿ ಅಧಿಕಾರಿಗಳು ಪಂಚಾಯತಿ ಡಾಕ್ಯುಮೆಂಟ್ ಏನೈತೆ ತಗೊಂಬಂದ್ಬಿಟ್ಟು ರೋಡು ಎಷ್ಟಡಿ ಎಷ್ಟಾಗಲ್ಲ ಎಷ್ಟು ಉದ್ದ ಐತೆ ಅದನ್ನೆಲ್ಲ ಅಳತೆ ಮಾಡಿ ಇವ್ರು ಇಷ್ಟೊಂದು ಎಲ್ಲರದು ಹೊಡಿಬೇಕು ಎಲ್ಲರೂ ರೋಡ್ ಅಳತೆ ಮಾಡಬೇಕು ಅಂದಾಗ ಕಾನೂನು ಪ್ರಕಾರ ಇವ್ರ ದಾಖಲೆ ಏನಿದೆ ಎಲ್ಲರೂ ತಗೊಂಬಂದು ಅಳತೆ ಮಾಡಿ ಚರಂಡಿ ರೋಡು ಎರಡು ಅಳತೆ ಮಾಡಿ ಚರಂಡಿ ಜಾಗ ಇಸ್ಬೇಕು ಎಲ್ರಿಗೂ ಅನುಕೂಲ ಮಾಡ್ಕೊಂಡ್ಕೊಟ್ಟು ಇವರು ಅದನ್ನು ದಾರಿ ಮಾಡ್ಕೊಂಡ್ಕೊಟ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಈಗ ಎಲ್ರಿಗೂ ಬೇಕಾಗಿರೋದು ರೋಡು, ರೋಡಿನ ಸಮಸ್ಯೆ ಪ್ಲಸ್ ಕುಡಿಯೋ ನೀರಿಗೆ ಹೋಗೋದಕ್ಕೆ ಜಾಗ ಇಲ್ಲ ಅಂತ. ಮೆಂಬರ್ ಸಮೇತ ಅರ್ಜಿ ಕೊಟ್ಟಿದ್ದಾರೆ, ಮೆಂಬರ್ ಕೊಟ್ಟಿದ್ಮೇಲೆ ಪಿ ಡಿ ಒ ಸಾಹೇಬರು ಬಂದು ಖುದ್ದಾಗಿ ಹೇಳೋಗಿದ್ದಾರೆ GPS ಮಾಡಲ್ಲಪ್ಪ ಬಿಲ್ ಮಾಡಲ್ಲ ಆ ಸಮಸ್ಯೆ ಬಗೆಹರಿಸ್ಕಂತ ಹೇಳಿದ್ದಾದ್ಮೇಲೂ ಸಮೇತ ಇವರು ಇಲ್ಲ ನಾನೇ ಕಟ್ತೀನಿ ಅಂತ ಹೇಳಿ ಇವರು ವಾಲಂಟಿಯರ್ಗೆ ಮಾತಾಡಿದ್ದಾದ್ಮೇಲೆ ಆಮೇಲೆ ಎಲ್ರಿಗೂ ಇವರು ಹೋಗಿ ಬಿಲ್ಲು ನಾನು ದುಡ್ಡು ಕೊಡ್ತೀನಿ ನೀವು ಅದೇನು ಮಾತಾಡ್ರಿ ಇವರು ಎಲ್ರಿಗೂ ಹಂಗಾರೆ ದುಡ್ಡು ಕೊಡೋದಕ್ಕೆ ಇವ್ರು ಇರೋದು. ಆಮೇಲಿಂದನಾ ಇನ್ನೇನು ಇನ್ನೊಂದೇನು ಮಾಡಿದ್ದಾರೆ ಗೊತ್ತಾ, ಎಲ್ಲರೂ ಎಷ್ಟು ಸಾರಿ ಹೇಳಿದಾರೆ ಅವರು ನೋಡಮ್ಮ ಸಮಸ್ಯೆ ಬಗೆಹರತಕ್ಕ ಇದೇ ಮೂರ್ತಿ ಮೇಶ್ ಹೇಳಿದ್ದಾರೆ ಸಮಸ್ಯೆ ಬಗೆಹರತಕ್ಕನ ನೀ ಕೆಲಸ ಮಾಡ್ಕೋಬೇಡ, ಯಾರು ಉದ್ದೇಶ ಇಲ್ಲ ಮನೆಗೆ ಇಳಿಸ್ಬೇಕು ಅಂತ ಯಾರಿಗೂ ಉದ್ದೇಶ ಇಲ್ಲ, ರೋಡ್ ಬಿಟ್ಕೊಡ್ರಿ ಅಷ್ಟೇ ಕೇಳ್ತಾ ಇರೋದು ಅವರು, ನಿಮ್ಮ ಮನೆಗೆ ಕಿಟ್ಟಾಕ್ ರೋಡ್ ಬಿಟ್ಕೊಡ್ರಿ ಅಂತಾನ ಯಾರೂ ಹೇಳಿಲ್ಲ ಅವತ್ತಿನಿಂದಾಗಿ. ಇವರು ಯಾವಾಗ ಎಲ್ಲರ ಮಾತು ಅವ್ರು ಹೇಳಿರು ಬಗೆಹರತಕ್ಕ ನೀವು ಒಂದು ಇಟ್ಕೇನು ಇಕ್ಬೇಡ್ರಿ ಅಂತ ಹೇಳಿದರು, 4 ಸತಿ ಬಂದು ಊರೊಳಗೆ ಹೇಳಿರು, ಯಾರ ಮಾತಿಗೂ ಇವ್ರು ಬೆಲೆ ಕೊಡಲಿಲ್ಲ. ಅವ್ರು ಬಂದಾಗ ಮಾತ್ರ ಹ್ಞೂ ಅಂದರು ಮತ್ತೆ ಅದೇ ಕೆಲಸ ಮಾಡ್ಕೊಂಡು
ಗೋಡೆ ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸಮಸ್ಯೆ ಏನೇ ಅಂದರೆ ಅಲ್ಲಿ ಬೆಳಕರದ್ರೆ ಸಮಸ್ಯೆನೇ ಅಲ್ಲಿ ರೋಡಿಗೆ ಯಾವ ನಾನು ಜೋರಾಗಿ ಬರ್ತಾನೆ ಹೊಡ್ಕಂತಾನೆ ಇಲ್ಲ ತಲೆಗಿಲ್ಲ ಹೊಡಕಂತಾನೆ ಕಟ್ಟು ವಾಸ್ತವ್ಯ ನೋಡ್ರಿ ಅಲ್ಲಿ ಬಂದು. ತಮ್ಮ ಹೆಸರು ಹನುಮಂತರಾಯಪ್ಪ. ಹನುಮಂತರಾಯಪ್ಪ ಸರ್, ನಾವು ಗ್ರಾಂಟ್ ಹಾಕೊಡ್ತೀವಿ, ಇಂಥ ಸಮಸ್ಯೆ ತಗೊಂಬಂದು ನಮ್ಮ ತಲೆಗೆ ಹಾಕ್ತಾರೆ. ಈ ಸಮಸ್ಯೆ ನಮಗೆ ನಮ್ಮ ಮಾತ ಯಾರು ಕೇಳಲ್ಲ, ಈಗಾಲೇ ಎಲ್ಲ ಅವನ್ನೇ ಕೇಳೋದು, ನಾವೇ ಹೋಗಿ ಮಾಡಿಸ್ಕೊಂಬನ ಅಂತ ಇದು ಬಂದ್ಬಿಟ್ಟೈತೆ. ಬಂದಾಗ ನಾವು ಅಧಿಕಾರಿಗಳಿಗೆ ತಿಳಿಸ್ತೀವಿ, ಅವರು ಬಂದು ಎಲ್ಲ ಎನ್ಕ್ವೈರಿ ಮಾಡಿದ್ದಾರೆ ಮಾಡಿ ಅದರಲ್ಲಿ ಅವ್ರವರು ಮಾಡ್ಕೋಬೇಕು ಬಿಟ್ಟರೆ ಅನುಮತಿ ಎಲ್ಲ ಇದ್ಮೇಲೆ ನಮ್ಮನ್ನ ಮುಂದಕ್ಕೆ ಯಾಕೆ ತರ್ಬೇಕು ಸರ್ ಮೆಂಬರ್ಗಳು? ಇಷ್ಟಕ್ಕೊಂದು ನಿಮ್ದು ಒಟ್ಟಾರೆ ಅಭಿಪ್ರಾಯ ಏನು ಸರ್ ಅದ್ರ ಬಗ್ಗೆ? ಸಮಸ್ಯೆ ಬಗ್ಗೆ ಅಭಿಪ್ರಾಯ ಎಲ್ಲರಿಗೂ ಅನುಕೂಲ ಆಗ್ಬೇಕು, ನಮಗೆ ಎಲ್ಲರಿಗೂ ಅನುಕೂಲ ಆಗ್ಬೇಕು. ಎಲ್ಲರಿಗೂ ಅನುಕೂಲ ಆಗ್ಬೇಕು ಅಂದ್ರೆ ರೋಡ್ ತೆರವು ಮಾಡ್ಕೊಡ್ಬೇಕು ಅಂತ ನಿಮ್ಮ ಅಭಿಪ್ರಾಯ? ತೆರವು ಮಾಡ್ಲಬೇಕು, ಅವರು ಮನೆ ಕಟ್ಕೋಬೇಕು, ಇಲ್ಲೂ ತೆರವು ಮಾಡಬೇಕು. ಅಮ್ಮ ನಿಮ್ಮ ಹೆಸರು? ಕರಿಯಮ್ಮ. ನಿಮ್ಮ ಇದು ಇದು ಸಮಸ್ಯೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಮ್ಮ? ನಮ್ಮ ಅಭಿಪ್ರಾಯ ಏನಲ್ಲ ಸರ್, ನಮಗೆ ಗೊತ್ತೇ ಇಲ್ಲ ಪಾಯ ಕಟ್ಟಿರೋದು. ಈ ಈಚೆಗೆ ಈಚೆಗೆ ಮನೆ ಕಟ್ಟಕ್ ಬಿಡಲ್ಲ, ಹಂಗೆ ಹಿಂಗೆ ಪಿಡಿ ಹೊತ್ತಾಗೆ ಫೋನ್ ಮಾಡಿ ಅಂತ ನಮ್ಮ ಮಗನೇ ಓಡಾಡೋದು, ನಾವೇನು ಓಡಾಡೋದು. ಅದಕ್ಕೆ ನಾವೇನು ಹೇಳಿವಿ, ಇಲ್ಲಪ್ಪ ಗ್ರಾಮ ಬಿಟ್ಟು ಹೋಗಂಗಿಲ್ಲ, ಪಿ ಡಿ ಎಲ್ ಸಾಹೇಬ್ರು ನಮ್ಮನ್ನ ಇಷ್ಟು ದೂರ ಮಾಡೋಕ್ಕಾಗಲ್ಲ. ಅವರು ಕಾನೂನು ಬದ್ಧವಾಗಿ ಹೇಳಿ ಬಂದಿದ್ದಾರೆ ಪಿ ಡಿ ಎಲ್ ಸಾಹೇಬ್ರು, ಅವರು ಒಂದು ಸ್ವಲ್ಪ ಜಿರುಗಿಸ್ಕೊಂಡಿದ್ದೀವಿ ಅಂತಾರೆ. ಅದು ನಮಗೆ ಗೊತ್ತಿಲ್ಲ ಸರ್. ನೀವು ರೋಡ್ ಒಳಕ್ಕೆ ಜಾಸ್ತಿ ಹೋಗ, ನಿಮ್ದು ಅಭಿಪ್ರಾಯ ಅಂದ್ರೆ ರೋಡ್ ಬಿಟ್ಕೊಡ್ಬೇಕು ಅಂತ? ಬಿಟ್ಕೊಡ್ಬೇಕು ಸರ್, ಎಲ್ಲರೂ ಅನುಮತಿಯಾಗಿ ಹೋಗ್ಲಿ ಹೇಳು ಸರ್. ಅವರು ಇಕ್ರ ಕಟ್ತಾರೆ, ಇವರು ಅವರು ಇಕ್ರ ಕಟ್ಟರು ಸಮಾಧಾನವಾಗಿ ಹೋಗ್ಬೇಕು, ಒಬ್ರು ಹೇಳ್ದಂಗೆ ಕೇಳ್ಬೇಕು. ನಮಸ್ಕಾರ, ನನ್ನ ಹೆಸರು ರಾಮಕೃಷ್ಣೇಗೌಡರು ಅಂತ, ಲಕ್ಷ್ಮೀ ಸಾಗರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ನಾನು. ಇದು ದೇವರಲ್ಲಿ ಸಮಸ್ಯೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತೈತಿ ಅಂತ ಸಾರ್ವಜನಿಕರಿಗೆಲ್ಲ ಬಂದು ನಮ್ಮ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟಾಗ ಸ್ಥಳ ಪರಿಶೀಲನೆಯನ್ನು ನಮ್ಮ ಪಿ ಡಿ ಒ ಸಾಹೇಬರು, ಜೆಡ್ ಪಿ ಮೆಂಬರು, ಟಿ ಪಿ ಮೆಂಬರು ಹಾಗೂ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಸೌರಕುಂಡೆ ಸತ್ಯನಾರಾಯಣ ಅವರು, ನಾವು ಎಲ್ಲರೂ ಹೋಗ್ಬಿಟ್ಟು ಸ್ಥಳ ಪರಿಶೀಲನೆ ಮಾಡಿ ಅಲ್ಲೇ ಸಮಸ್ಯೆನ ಮನವರಿಕೆ ಮಾಡಿಕೊಂಡು ಒಂದು ಪರಿಹಾರವನ್ನು ಸಮೇತ ಸೂಚಿಸ್ಬಂದಿದ್ವಿ ಎಲ್ಲರೂ. ಯಾಕೆ ಅಂತಂದರೆ ಇವರು ನಮ್ಮಲ್ಲಿ ಲೈಸೆನ್ಸ್ ತಗೊಂಡಲೇ ಮನೆ ಶುರು ಮಾಡಿಬಿಟ್ಟಿದ್ದಾರೆ, ಮನೆ ಲಿಂಚ್ ಲೆವೆಲ್ವರೆಗೂ ಬಂದುಬಿಟ್ಟಿದೆ. ಅವ್ರಿಗೂ ಅನ್ಯಾಯ ಆಗಬಾರ್ದು, ಇವ್ರಿಗೂ ಅನ್ಯಾಯ ಆಗಬಾರ್ದು, ಸಾರ್ವಜನಿಕರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಅಲ್ಲೇನು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಪ್ರತಿಯೊಬ್ಬರೂ ಒಂದೊಂದು ಸಜೆಷನ್ ಹೇಳಿ ಕೊನೆಗೆ ಏನು ಮಾಡಿದ್ರು, ಅಲ್ಲಿ ರೋಡಿಗೆ ಹಗ್ಗಕ್ಕೆ ಒಂದು ಇದು ಪೋಲ್ ಬರುತ್ತೆ, ಏನು ಎಲೆಕ್ಟ್ರಿಕ್ ಪೋಲ್ ಬರುತ್ತೆ, ಎಲೆಕ್ಟ್ರಿಕ್ ಕಂಬ, ಆ ಕಂಬನ ಒಂದು ನಾಲ್ಕು ಅಡಿ ಆಚೆ ತಗೊಂಡ್ರೆ ಏನೇ ವೆಹಿಕಲ್ ಬಂದ್ರೂ ಅಲ್ಲಿ ಪಾಸ ಹಾಕೊಂಡು ಅವಕಾಶ ಆಗುತ್ತೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇವರು ಮನೆಯಲ್ಲಿ ಎಂಟುವರೆಗೂ ಕಟ್ಬಿಟ್ಟಿದ್ದಾರೆ. ಮನೆ ಕಟ್ಟದನ್ನ ನಿಲ್ಲಿಸೋದು ಬೇಡ, ಆಮೇಲೆ ಇವ್ರು ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಈ ಒಂದು ನಿಲುವನ್ನು ಪ್ರತಿಯೊಬ್ಬರೂ ಅವ್ರಿಗೆ ತಿಳಿಸಿ ಅವ್ರಿಗೆ ಮನವೊಲಿಸಿ ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ವಿ. ಆದ್ರೂ ಇವರು ದೌರ್ಜನ್ಯದಿಂದ ಇವರು ಹೇಳಿ ಬಂದ್ರೂ ಆ ಒಂದು ಇದಕ್ಕೆ ಮನ್ನಣೆ ಕೊಡ್ದಂಗೆ ಇವತ್ತು ಕೆಲಸನ ಶುರು ಮಾಡ್ತಾಯಿದ್ದಾರಂತೆ. ಆಮೇಲೆ ಪೋಲ್ನ ಅಲ್ಲಿ ನಾವು ಹೇಳಿ ತೋರಿಸ್ದಂಥ ಜಾಗದಲ್ಲಿ ಇವರು ಅವತ್ತು ಎಲ್ಲರೂ ಒಪ್ಕೊಂಡಂಥ ಜಾಗದಲ್ಲಿ ನಿಲ್ಲಿಸೋದಕ್ಕೆ ಇವರು ಇವತ್ತು ತೊಂದರೆ ಮಾಡ್ತಾಯಿದ್ದಾರಂತೆ. ಅದಕ್ಕೆ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆ ಇತ್ತು, ಈ ಸಭೆಗೆ ದೇವಳ್ಳಿ ಗ್ರಾಮದ ಗ್ರಾಮಸ್ಥರೆಲ್ಲನ ಈಗ ಸಭೆ ಗ್ರಾಮ ಪಂಚಾಯತಿ ಹತ್ರ ಬಂದಿದ್ದಾರೆ. ಇವರೆಲ್ಲರನ್ನೂ ಮನವಿಯಿಂದ ನಾವು ಸ್ವೀಕರಿಸಿ ತಿರ್ಗಾ ಅವ್ರಿಗೆ ಪಾರ್ಟಿಗೆ ಇಲ್ಲಿಂದ ಗ್ರಾಮ ಪಂಚಾಯತಿಯಿಂದ ಸಿಬ್ಬಂದಿ ಕಳಿಸಿ ಅವ್ರನ್ನ ಕರೆಸ್ಕೊಂಡು ಅವ್ರನ್ನ ಈಗ ನಾವು ತನಿಖೆ ಮಾಡ್ತಾ ಇದ್ದೀವಿ. ಅವ್ರನ್ನ ವಿಚಾರಣೆ ಮಾಡಿ ಕೂಲಂಕುಷವಾಗಿ ಎಲ್ಲರಿಗೂ ಒಂದು ಸಮಾಧಾನದ ರೀತಿಯಿಂದ ನಾವು ಅದನ್ನ ಬಗೆಹರಿಸ್ಬೇಕು ಅಂತ ಹೇಳಿ ನಾವಿಲ್ಲೆಲ್ಲ ಸೇರ್ಕೊಂಡಿದ್ದೀವಿ. ನಿಮ್ಮ ಒಟ್ಟಾರೆ ಅಭಿಪ್ರಾಯ ಸರ್? ಅಭಿಪ್ರಾಯ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಈಗ ಅವರು ಅವ್ರೇನಿದ್ದಾರೆ ಅಂದರೆ ಅವ್ರು ತಪ್ಪು ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ, ಯಾಕಂದರೆ 2-3 ಒತ್ತುವರಿ ಬಂದಿದೆ ಅವ್ರದ್ದು, ಒತ್ತುವರಿ ಮಾಡಬಾರ್ದಾಯಿತು. ನಮಗೆ ಅವರು ಪಾಯ ಹಾಕ್ಬೇಕಾರಾಗಲಿ ಅದಕ್ಕಿಂತ ಮುಂಚೆ ಆಗಲಿ ವಿಷಯ ಗೊತ್ತಾಗಲಿಲ್ಲ. ಆಮೇಲೆ ಬಂದು ದೇವರಳ್ಳಿ ಗ್ರಾಮಸ್ಥರು ಮನವಿ ಕೊಟ್ಟಾದಮೇಲೆ ಸ್ಥಳ ಪರಿಶೀಲನೆ ಮಾಡಿದಾಗ ಮಾಹಿತಿ ಗೊತ್ತಾಯಿತು. ಅಷ್ಟೊತ್ತಿಗಾಲೆ ಅವ್ರು ಪಾಯ ಕಟ್ಬಿಟ್ಟಿದ್ರು, ನಮ್ಮಲ್ಲಿ ಲೈಸೆನ್ಸ್ ಸಮೇತ ಅವ್ರು ತಗೊಂಡಿಲ್ಲ. ಏನು ಗ್ರಾಮ ಪಂಚಾಯತಿನಲ್ಲಿ ಮನೆ ಕಟ್ಟೋದಕ್ಕೆ ಲೈಸೆನ್ಸ್ ತೊಗೋಬೇಕು, ಆ ಲೈಸೆನ್ಸ್ ಸಮೇತ ಅವ್ರು ತಗೊಂಡಿಲ್ಲ. ಅವ್ರ ಅಡಿಕೆ ಅವರೇ ಕಟ್ಕೊಂತ ಇದ್ದಾರೆ, ಕಟ್ಕೊಂಡಿದ್ದಾದ್ಮೇಲೆ ಈಗ ಲಿಂಚ್ ಲೆವೆಲ್ಗೆ ಮನೆ ಬಂದಿದೆ.
ಮನೆ ಬಂದಿದೆ, ಇವ್ರಿಗೂ ಸಮಾಧಾನ. ಸಾರ್ವಜನಿಕರೆಲ್ಲ ಬಹಳ ಅವ್ರ ಬಗ್ಗೆ ಅದ್ರ ಬಗ್ಗೆ ನಮ್ಮಂತರ ಕ್ವಶನ್ ಮಾಡಿರು. ನಮಗೆ ಈ ತೊಂದರೆ ಆಗುತ್ತೆ, ಒಡಿಸ್ಲೇಬೇಕು, ಕೀಳಲೇಬೇಕು, ರೋಡ್ ಅದೇ ಇದೆ ಅನ್ನೋ ಟೈಪ್ ನಮ್ಮಲ್ಲಿ ಮನವಿ ಮಾಡ್ಕೊಂಡ್ರು. ಆ ಮನವಿಗೆ ನಾವೂ ಪುರಸ್ಕರಿಸಿ ಕೊನೆಗೆ ಎಲ್ಲರೂ ಸೇರ್ಕೊಂಡು ಟಿ ಪಿ ಮೆಂಬರು, ಜೆಡ್ ಪಿ ಮೆಂಬರು, ಅಧ್ಯಕ್ಷರು, ಸತ್ಯನಾರಾಯಣ ಎಲ್ಲ ಹೋಗಿದ್ವಲ್ಲ, ಹೋದಂಥವ್ರೆಲ್ಲರೂ ಸೇರ್ಕೊಂಡು ಸೌಹಾರ್ದತೆಯಿಂದ ಅವ್ರಿಗೂ ಮನೆ ಕಟ್ಟೋರಿಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಒಂದು ಸೊಲ್ಯೂಷನ್ ಕಂಡಿಡ್ದು, ಆ ಸೊಲ್ಯೂಷನ್ ಪ್ರಕಾರ ಅವ್ರ ಮನೆ ಕಟ್ಟೋಂಥವ್ರಿಗೆ ಮಾಹಿತಿನ ನಾವು ಹೇಳಿ ಬಂದಿದ್ವಿ. ಆ ಹೇಳಿ ಬಂದಿದ್ದನ್ನ ಅವರು ಇವತ್ತು ಉಲ್ಲಂಘನೆ ಮಾಡಿದ್ದಾರೆ. ಸರ್, ಎಲ್ಲರೂ ಉಲ್ಲಂಘನೆ ಮಾಡಿದ್ದಾರೆ, ಎಲ್ಲರೂ ಕಟ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲರೂ ಕಟ್ತಾ ಇಲ್ಲ ಸರ್, ಅವು ಹಿಂದೆ ಆಗಿರೋವು. ಹಿಂದೆ ಹಿಂದೆ ನಮ್ಮ ಈಗ ಸುಮಾರು 20-25 ವರ್ಷ ಹಿಂದೆ ಆಗಿರೋಂಥ ಮನೆಗಳು ಅವು. ಇತ್ತೀಚೆಗೆ ಏನು ಮಾಡಿದ್ರೆ ಈ ಸಿ ಸಿ ರೋಡೆಲ್ಲ ಲಾಸ್ಟ್ ಇಯರ್ ಮಾತ್ರ ಸಿ ಸಿ ರೋಡ್ ಹೋದ ವರ್ಷ ಮಾತ್ರ ಆಗಿದೆ. ಆಗ ಏನು ಮಾಡಿದ್ದಾರೆ, ಅಳತೆ ಪ್ರಕಾರನೇ ಇಲ್ಲಿಂದಲೂ ಕಟ್ಕೊಂಬಂದಿಲ್ಲ, ಎಲ್ಲರೂ ಮುಂದಕ್ಕೆ ಬಂದಿದ್ದಾರೆ. ಇದಾಗಿತ್ತು ಆ ಲೆವೆಲ್ಗೆ ಇವರು ಏನು ಮಾಡಿದ್ದಾರೆ, ನಾವು ಅಲ್ಲಿಗೆ ಕಟ್ತೀವಿ ಅನ್ನೋ ಒಂದು ದೌರ್ಜನ್ಯ ಮೇಲೆ ಇದು ಮಾಡ್ತಾ ಇದ್ದಾರೆ. ಆದರೆ ಇವ್ರದ್ದು ಕಾರ್ನರು ಸೈಟ್ ಆಗಿರೋದ್ರಿಂದ, ಮನೆ ಆಗಿರೋದ್ರಿಂದ ಅಲ್ಲಿ ತಿರುವು ಬರುತ್ತೆ. ಯಾವುದೇ ವೆಹಿಕಲ್ಲು ಆಗಲಿ ತಿರುಗಬೇಕಾದ್ರೆ ಸ್ವಲ್ಪ ಜಾಗ ಬೇಕೇ ಬೇಕಾಗುತ್ತೆ. ತನ್ನ ಮುಂದೆ ಇರ್ತಕ್ಕಂಥ ಮನೆಗಳಿಗೆ ಅಲ್ಲೇನಾದ್ರೂ ಸಮಸ್ಯೆ ಆಗಿ, ಆರೋಗ್ಯ ಸಮಸ್ಯೆ ಆಗ್ಬೋದು, ಬೇರೆ ಸಮಸ್ಯೆ ಆಗ್ಬೋದು, ಅವೇನಾದ್ರು ಒಂದು ಮನೆ ಕಟ್ಟೋಕ್ಕೆ ಒಂದು ಏನಾದ್ರು ವಸ್ತುನ ಟ್ಯಾಕ್ಟ್ರನೋ ಲಾರಿನೋ ಅಥವಾ ಏನಾದ್ರು ಒಂದು ಲಗೇಜ್ ಆದ್ರೂ ತಗೊಂಡೋಗೋದಕ್ಕೆ ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ತೊಂದರೆ ಆಗೋ ದೃಷ್ಟಿಯಿಂದನ ಈಗ ನಾವು ಬೇಕಾದ ಮನೆಗಳು ನಾವು ಕಾನೂನು ಪ್ರಕಾರನೇ ಹೋಗಿ ನಾವು ಕೋರ್ಟಿನ ಆದೇಶ ತಂದು ಪ್ರತಿಯೊಂದು ಮನೆನೂ ನಾವು ಮುಂದೆ ಬಂದಿರೋ 2 ಅಡಿನೋ 3 ಅಡಿನೋ ಬಂದಿದೆ. ಹಳ್ಳಿನಲ್ಲಿ ಅದು ಸಹಜ ಅಂತ ನಾವು ಭಾವಿಸ್ತೀವಿ. ಯಾಕಂದರೆ ಇಲ್ಲಿಂದ ನಾವು ಕರೆಕ್ಟಾಗಿ ಅಳತೆ ಮಾಡಿ, ಲೇಔಟ್ ಮಾಡಿ, ಪ್ಲ್ಯಾನ್ ಮಾಡಿ ಅವರಿಗೆ ಲೈನ್ ಹಾಕ್ಕೊಟ್ಟು ಆ ಲೈನಿಂದ ಒಳಗಡೆ ಇದ್ರಿ ಅಂತ ನಾವು ಕಂಡೀಷನ್ಗೆ ಬಂದಿದ್ರು. ಇಲ್ಲಿ ಹಿಂದಿನ ಬಾಡಿ ಆಗಲಿ, ಹಿಂದಿನ ಪಂಚಾಯತಿನವರಾಗಲಿ ಬಂದಿದ್ದರೆ ಇವತ್ತು ಈ ಸಮಸ್ಯೆ ಕ್ರಿಯೇಟ್ ಆಗ್ತಿರ್ಲಿಲ್ಲ. ಅದೇನಾಗಿದೆ ಅಂದರೆ ಇಲ್ಲಿನ ಸುಮಾರು 25-30 ವರ್ಷದಿಂದಲೂ ಕಟ್ಕೊಂಡು ಬಂದಿದ್ದಾರೆ, ಬಂದಿರೋ ಅಂಥವು ಈಗ ಸಮಸ್ಯೆ ಕ್ರಿಯೇಟ್ ಆಗಿದೆ. ಅವಕ್ಕೇನು ಅವು ಏನು ತೊಂದರೆ ಆಗಲ್ಲ, ಯಾಕಂದ್ರೆ ಅಲ್ಲಿ ವೆಹಿಕಲ್ ಪಾಸ್ ಆಗುತ್ತೆ. ಬಟ್ ಇಲ್ಲಿ ಕಾರ್ನರ್ ಮಾತ್ರ ಯಾವುದೇ ಗಾಡಿ ಆಗಲಿ ತಿರುಗಬೇಕಾಗುತ್ತೆ. ಜಾಸ್ತಿ ಜಾಗ ಬೇಕಾ, ಸ್ಥಳಾವಕಾಶ ಜಾಸ್ತಿ ಬೇಕಾಗುತ್ತೆ ತಿರುಗಬೇಕಾದ್ರೆ. ಕಾರ್ನರ್ದ್ರಿಂದ ತಿರುಗಬೇಕಾದ್ರೆ ಬೇಕಾಗುತ್ತೆ. ಅದರಿಂದ ನೋಡಪ್ಪ, ಇಲ್ಲಿ ವೆಹಿಕಲ್ ತಿರುಗಬೇಕಾಗಲಿ, ಒಂದು ಆಂಬ್ಯುಲೆನ್ಸ್ ಬರಲಿ, ಒಂದು ಏನಾದ್ರು ಒಂದು ಮೆಟೀರಿಯಲ್ ತೊಗೊಳೋದು ಅಂತ ಇವು ಟ್ಯಾಕ್ಟ್ರಿಗಳಾಗಲಿ ಏನಾದರೂ ಲಾರಿನೇ ಆಗಲಿ ಏನಾದರೂ ಬಂದರೆ ತಿರುಗಬೇಕಾ ಅವಕಾಶ ಆಗಲ್ಲ. ಅದರಿಂದ ನೀನು ಈ ಕಾರ್ನರ್ ಸೈಟ್ನ ನೀನು 2 ಅಡಿ ಮುಂದಕ್ಕೆ ಕಟ್ಕೋ ಅಂತ ನಾವು ಮಾಹಿತಿ ತಿಳಿಸಿದ್ದು ಸತ್ಯ ಸರ್. ಪಿ ಡಿ ಒ ಸಾಹೇಬರು ಒಂದು ಸುಮಾರು 8-10 ಸಾರಿ ಭೇಟಿ ಕೊಟ್ಟು ಅವ್ರಿಗೆ ಮಾಹಿತಿ ಕೊಟ್ಟು ಅವ್ರಿಗೆ ಹೇಳಿ ಬಂದಿದ್ದಾರೆ. ಆದರೂ ಅವರು ಉಲ್ಲಂಘನೆ ಮಾಡಿ ಕಟ್ಬಿಟ್ಟಿದ್ದಾರೆ. ಸರ್, ಈಗ ಅವರು ಕಾನೂನು ಪ್ರಕಾರ ಕ್ರಮ ಜರುಗಿಸಿ ಅಂದರೆ ಅವ್ರದ್ದು ಒಡೆಸಕ್ಬೇಕು. ಅವ್ರೇನು ಹೇಳ್ತಾ ಇದ್ರೆ ಕಾನೂನು ಪ್ರಕಾರ ಕ್ರಮ ಜರುಗಿಸಿದ್ರೆ ಎಲ್ಲಾರ್ದು ಒಡೆದಾಕ್ಲಿ, ನನ್ನೊಬ್ಬನ್ನೇ ಒಡೆದಾಕಕ್ಕೆ ಬಿಡಲ್ಲ ಅಂತ. ಅದು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋದಿಲ್ಲ ಸರ್. ಅವ್ರೇನು ಮಾಡಬೇಕು, ಸಾರ್ವಜನಿಕರು ಏನು ಮಾಡಬೇಕಾಗುತ್ತೆ, ಅವಾಗ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಕೋರ್ಟಿಂದ ಅವರು ಏನು ನಮಗೆ ಆದೇಶ ತಗೊಂಬತ್ತಾರ, ನಾವು ಆ ಆದೇಶದಿಂದ ಪಾಲನೆ ಮಾಡಬೇಕಾಗುತ್ತೆ. ಕೋರ್ಟಿಂದ ಅವರು ಎಲ್ಲವೂ ಓಡಾಕ್ಬೇಕು ಅಂತ, ಎಲ್ಲವನ್ನು ಡೆಮಾಲಿಶ್ ಮಾಡಬೇಕು ಅನ್ನೋ ಒಂದು ಕೋರ್ಟಿಂದ ಆದೇಶ ಕೊಡ್ತು ಅಂದರೆ ನಾವು ಅವಾಗ ಮುಂದೆ ನಿಂತ್ಕೊಂಡು ಮಾಡಿಸ್ಲೇಬೇಕಾಗುತ್ತೆ. ಇಲ್ಲ ಏನೋ ಸಾರ್ವಜನಿಕ ಹಿತಾಸಕ್ತಿಯಿಂದನ ಇರೋ ಮನ್ಗಳೇನು ಇದು ಮಾಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅಲ್ಲೇನು ತೊಂದರೆ ಆಗಿಲ್ಲ, ಈ ಕಾರ್ನರ್ ಇರೋದು ಒಂದು ಅವಕಾಶ ಮಾಡಿಕೊಡ್ರಿ ಅಂತ ಅವರು ಆದೇಶ ಕೊಟ್ಟರೆ ಅದೇ ರೀತಿ ನಾವು ನಡ್ಕೋಬೇಕಾಗುತ್ತೆ. ಓಕೆ ಸರ್, ಸರಿ, ಥ್ಯಾಂಕ್ ಯು ಸರ್. ನಾನು ನರಸಿಂಹಮೂರ್ತಿ ಅಂತ ಹೇಳಿ, ಲಕ್ಷ್ಮೀಸಾರ ಗ್ರಾಮ ಪಂಚಾಯತಿಯ ಪಿ ಡಿ ಒ. ಈ ವಿಚಾರವಾಗಿ ದೇವರಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಕದ್ರಪ್ಪ, ಕೆಂಚಮ್ಮ ಕದ್ರಪ್ಪ ಅಂತಕ್ಕಂಥ ವಿಚಾರವಾಗಿ ನಾವು ಅಲ್ಲಿ ಸುಮಾರು ಸರಿ ಹೋಗಿ ಅಳತೆ ಮತ್ತು ಚೆಕ್ ಬಂದಿಯನ್ನು ನೋಡಿ ಇರ್ತಕ್ಕಂಥ ಅಳತೆ ನಿಮ್ಮ ಹಕ್ಕಪತ್ರದಲ್ಲಿ ಏನಿದೆ ಅಳತೆ ಆ ಪ್ರಕಾರವಾಗಿ ಮನೆ ಕಟ್ಕೊಳ್ಳಿ ಅಂತೇಳಿ ನಾವು ಅವರಿಗೆ ಮೌಖಿಕವಾಗಿ ಹಲವಾರು ಬಾರಿ ಹೇಳಿದ್ವಿ. ಹೇಳಿದ್ರು ಸಮೇತ ಅವರು ಏನು ಮಾಡಿದ್ದಾರೆ, ನಮ್ಮದು ಸರ್ 2 ಭಾಗ ಮಾಡ್ಕೊಂಡು ನಾವು ಕಟ್ತಾ ಇರೋದ್ರಿಂದ ನಾವು ಹೊರಗಡೆ ಬಂದಿಲ್ಲ ಅಂತ ಹೇಳಿ ಹೇಳಿದರು. ಮತ್ತು ಅಳತೆ ಮಾಡಿದಂಥ ಸಂದರ್ಭದಲ್ಲಿ 3 ಅಡಿ ಹೆಚ್ಚುವರಿಯಾಗಿ ಮನೆ ಕಟ್ಟಿದ್ದಾರೆ. ಈಗ ಸಾರ್ವಜನಿಕರು ಅಲ್ಲಿನ ಸಾರ್ವಜನಿಕರು ಏನು ಹೇಳ್ತಾರೆ, ಇಲ್ಲ ಸರ್ ಅದು ಕಿತ್ತಾಕಲೇಬೇಕು ಅಂತ ಒಂದು ವಿಚಾರ ಬಂದಾಗ ನಾವು ಕಾನೂನು ಪ್ರಕಾರವಾಗಿ ಏನಿದೆ ಅವ್ರದ್ದು ವ್ಯಾಪ್ತಿ ಬಿಟ್ಟು ಹೊರಗಡೆ ಕಟ್ಟಿರ್ತಕ್ಕಂಥದ್ದನ್ನು ಅದನ್ನು ಕಿತ್ತಾಕೋದಕ್ಕೆ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಅದೊಂದು ಮೀಟಿಂಗ್ ಮಾಡಿ ಒಂದು ರೆಸೊಲ್ಯೂಷನ್ ಮಾಡಿ ಆ ಪ್ರಕಾರ ತೆರವುಗೊಳಿಸ್ತೀವಿ. ಇಲ್ಲ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ಕಂಬ ಇದೆ, ಕರೆಂಟಿನ ಕಂಬ, ಅಕಸ್ಮಾತ್ ಇಲ್ಲ ಅದನ್ನು ಚೇಂಜ್ ಮಾಡಿ ಅವರು ಏನೋ ಮನೆ ಇರಲಿ ಕಂಬ ಬದಲಾವಣೆ ಮಾಡಿ ಅಂದರೆ ಅದು ಮಾಡ್ತೀವಿ. ಏನು ವ್ಯವಸ್ಥೆ ಮಾಡಬೇಕಂದ್ರೆ ಅದು ಕಾನೂನುಬದ್ಧವಾಗಿ ಮಾಡಿಕೊಡ್ತೀವಿ. ನಂತರ ಶ್ರೀ ಟಿವಿ ತಂಡ ದೇವರಹಳ್ಳಿಗೆ ಭೇಟಿ ಕೊಟ್ಟು ಸಮಸ್ಯೆಯನ್ನು ಖುದ್ದಾಗಿ ವೀಕ್ಷಿಸಿ ಗ್ರಾಮಸ್ಥರಿಂದ ಮಾಹಿತಿ ಪಡೆದಾಗ ಮೊದಲು ನೀರಿಲ್ಲೇ ತಗೊಂಡೋಗ್ತಿದ್ವಿ ಸರ್,
ಈ ಚರಂಡಿ ಮುಚ್ಕೊಳ್ಳ ಇದೆ, ನೆಲ್ಲಿ ಇತ್ತು, ನೆಲ್ಲಿ ಇದಕ್ಕೋಸ್ಕರ ನಾವು ಎದುರು ಬದ್ರಿ ನೀರ್ ತಾಂಬತ್ತಿದ್ವಿ, ಹೆಣ್ಮಕ್ಳೆಲ್ಲ ತಾಂಡೋಗ್ತಿದ್ವಿ ತಾಂಬರ್ತಾ ಇದ್ವಿ. ಈಗ ಜಾಗ ಬೇಜನ ಇತ್ತು, ಮೂವರ್ ನಾಲ್ಕು ರೋಡ್ ಇರೋದು ಜಾಗ ತೊಂದರೆ ಇರಲಿಲ್ಲ. ಈಗ ನೀರು ಹೋಗಕ್ಕೆ ಜಾಗ ಇಲ್ಲ, ಚರಂಡಿ ಮುಚ್ಕೊಂಡೇ ಹೋಗೈತೆ. ಆದ್ರೆ ನಾವ್ ಹೆಂಗ್ ಹೋಗ್ಬೇಕು, ಹೆಂಗ್ ಬರ್ಬೇಕು? ನಾಳೆ ಗೊತ್ತಾದ್ರೆ ಪೈಪ್ ಲೈನ್ ಎಲ್ಲ ಕಟ್ಟಾದಾಗ ನಾವ್ ಎಲ್ ತರ್ಬೇಕು ನೀರ? ನಾವ್ ಎಲ್ ತರ್ಬೇಕು ಹೇಳ್ರಿ ಸರ್ ನೀರು? ಪೈಪ್ ಲೈನ್ ಕಟ್ಟಾದಾಗ ಎಲ್ ನಾವ್ ಎಲ್ ತರ್ಬೇಕು ನೀರ? ಇದು ಗಲ್ಲಿ, ಇದು ಗಲ್ಲಿನೇ ನಮ್ಮ ಇದು ಗಲ್ಲಿ, ಗಲ್ಲಿ ಎಲ್ಲ ಮುಚ್ಕೊಂಡೋಗಿದೆ, ಮುಚ್ಕೊಂಡೋಗೈತೆ. ಚರಂಡಿ ಮುಚ್ಕೊಂಡೋಗೈತೆ, ಚರಂಡಿ ಅವ್ರ ಎಲ್ಲಿ ಬಾಚ್ತಾರ? ಚರಂಡಿ ಚರಂಡಿ ಬಾಚಿ ಕಟ್ಟಿ ಹೊಡೆದಿರೋ ಮಣ್ಣಿಲ್ಲಿ ಗಾಡಿ ಕಟ್ಟಾಗಲ್ಲ. ಅವ್ರ ಸಿ ಸಿ ಗಂಟಲ್ಲಿ ಕಣ್ಣು ಅದ್ರಿಂದ ಕಟ್ಟಾಗಲ್ಲ ಗಾಡಿಗೆ, ಸ್ಟೇಟ್ ಬರೋ ಕಟ್ಟಾಗುತ್ತೆ ಇಲ್ಲಿ ಗಂಟ. ಅವ್ರು ನಾವು ಸ್ಟಡಿ ಮಾಡ್ಕೊಂಡು ಹೋಗ್ಬೋದು ಅಂತ ನಾವೇ ಹೊಡ್ಸಿದ್ರೆ ಮನೆ ಒಂದು ವಾರ ಆಯ್ತು ಹೊಡ್ಸಿ. ಎಲ್ಲ ಬಂದೆ ಬಂದೆ ಈ ತರ ಬಂದು ಈ ತರ ಮೂರು ನಿಮಿಷಕ್ಕೆ ಆಂಬುಲೆನ್ಸ್ ಬರ್ಬೇಕು, ಒಂದ್ ಮಣ್ಣು ಕಲ್ಲು ಮಣ್ಣು ತಗೊಂಡು ಇಲ್ಲ ಸಿಗ್ಬೇಕು. ಪೂರ ಹೋಗೈತಿ ಈಗ ಇಲ್ಲಿ ಮುಗಿದೋಯ್ತು, ಈಗ ಚರಂಡಿನೇ ಇಲ್ಲ ಇಲ್ಲಿ. ಈಗ ಅದೇ ಸಮಸ್ಯೆ ಆಗ್ತಿರೋ, ಅದೊಂದು ಗಾಡಿ ಹೋಗಲ್ಲ, ಒಂದು ಆಂಬುಲೆನ್ಸ್ ಬಂದ್ರೆ ಹೋಗಲ್ಲ, ಒಂದು ಟ್ಯಾಕ್ಟರ್ ಹೋಗಲ್ಲ. ಬಗ್ಗೆ ತುಂಬಾ ಪರಿಸ್ಥಿತಿ, ಐವತ್ತಾರು ತಿಂಡಿ ಕಂಬನ ತೆಗ್ಸಕ್ಬೇಕಾದ್ರೆ ಇವತ್ತು ನನ್ನ ಮನೆ ಕಟ್ಟಿರೋ ಬಾಯಿ. ಇದು ಪಂಚಾಯತಿ ಅಧಿಕಾರಿ, ವಿತೌಟ್ ಲೈಸೆನ್ಸ್, ಲೈಸೆನ್ಸ್ ಬಿಲ್ ಮಾಡ್ತಾರೆ. ಸರ್ ತಮ್ಮ ಹೆಸರು? ಸರ್ ಗಾಂಧಿ ಅಂತ. ಎಲ್ಲಿ ಇರೋದು ಸರ್ ವಾಸ? ಸರ್ ಇದೆ ಮನೆ. ಅದೇ ಸರ್ ಹೇಳಿ, ಈಗ ಅವ್ರು ಕೇಳೋದಕ್ಕೆ ಏನು ಕೊಟ್ಟು ಲೈಸೆನ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಪಿ ಡಿ ಅವ್ರು ಬಂದಿದ್ರ ಸರ್? ಸರ್ ಇಲ್ಲ ಬಂದು ಪಾರ್ಟಿ ಬಂದಿದ್ರು, ಅವ್ರನ್ನ ನಾವು ಕೇಳೋಣ ಅಂತ ಹೇಳಿದ್ರು. ಈಗಲೂ ಬಿಲ್ ಆಯ್ತಂತ ಹೇಳ್ತಾರೆ. ಹೆಂಗದ್ ಬಿಲ್ಲು? ನಾನು ಮಾಡೇ ಇಲ್ಲ ಅಂದ್ರು ಸರ್, ಮನೆ ಬಂದಾಗ ಮಾಡೇ ಇಲ್ಲ, ಬಿ ಪಿ ಎಸ್ ಮಾಡಿಲ್ಲ ಅಂದರು. ಇವತ್ತು ಆಗಲಿ ಆಗೈತೆ ಕಡಮ್ಮ, ಮೂರು ಬಿಲ್ ಮಾಡಲ್ಲ, ಈಗ ಒಂದ್ ಬಿಲ್ ಕೊಟ್ಟಿದೀವಿ ಅಂತಂದ್ರೆ ಅವ್ರು ಹೆಂಗ್ ಕೊಟ್ರು? ಇಡೀ ಎಲ್ಲಾರ್ಗೂ ತೊಂದರೆ ಆಗ್ತಾ ಇದೆ, ಕಾಲೋನಿ ಎಲ್ಲರಿಗೂ ಸಮಸ್ಯೆ. ನಮ್ಮ ನಾಲ್ಕು ಮನೆ ಇದೆ ಈ ಕಡೆಗೆ, ಅಣ್ಣ ತಮ್ಮಗಳು, ನಮ್ಮ ನಾಲ್ಕು ಮನೆ ಮನೆ ಕಟ್ಟಬೇಕು, ಕಲ್ಲು ಮಣ್ಣು ತಗೊಂಡ್ ಹೋಗ್ಬೇಕು, ಎಲ್ಲ ಮನೆ ವೆಹಿಕಲ್ ಟರ್ನ್ ಆಗಲ್ಲ ಇಲ್ಲಿ. ನಮ್ ಸಿಗೋಪ್ಪಗೆ ಹೆಣ್ಮಕ್ಳಿಲ್ಲ ಗಂಡ್ ಮಕ್ಳು ಯಾವ ಮನೆ ಎಲ್ಲ ಶಿಫ್ಟ್ ಮಾಡ್ತಾರೆ ಅಂದ್ರೆ ಶಿಫ್ಟ್ ಮಾಡಿದ್ರೆ ಚರಂಡಿ ಒಳಗೆ ಬರಲ್ವಾ? ಇದು ಅವ್ರು ಬೇಡ ಅಂತ ಇದ್ರೀಗ, ಅವ್ರು ಬೇಡ ಅಂತ ಇದ್ರಲ್ಲ ಈ ಕಂಬನ ಇಲ್ಲಿ ನಿಲ್ಸಕ್ಕೆ ತೀರ್ಮಾನ ಕೊಟ್ಟಿಲ್ಲಿ. ಅವ್ರು ನಿನ್ನೆ ಬಂದಿರ್ಲ, ಏನ್ಮೇನೋ ಇವರೇ ಬೇಡ ಅಂತ ಅಂದ್ರು, ವಾಪಸ್ ಕಳ್ಸಿದ್ರು ಇವ್ರು ಬಂದ ನಿನ್ನೆ ಅಲ್ಲಿ ನಿಮ್ಮದ್ರಿ ನೋಡಿ, ನಾವ್ ಹೇಳಿಲ್ಲ ಅಂತ ಹೇಳಿಲ್ಲ ಅಂತ. ಸಮಸ್ಯೆ ಎಲ್ಲ ಪಿಡುವುದೇ ಇಲ್ಲಿ, ಪಿಡುವುದೇ ಸಮಸ್ಯೆ ಎಲ್ಲ ಅಧಿಕಾರಿಗಳಿಂದಲೇ ಎಲ್ಲ ನಡೀತಾ ಇರೋದು. ಎಲ್ಲ ಅವರೇ ಎಲ್ಲ ಸಮಥಿಂಗ್ ಐತೆ ಅವ್ರ ಕಡೆಗೆ, ಮೆಂಬರ್ಸ್ ಮೆಂಬರ್ಸ್ ನಮ್ಗೇನು ಇಲ್ಲ. ಅವ್ರ ಸಮಸ್ಯೆ ಬಗ್ಗೆ ಅವ್ರಿಗೆ ಬಂದಿಲ್ಲ, ಅವ್ರು ಬರ್ಬೇಕಾಯ್ತಾನೆ, ಅವ್ರ ಬಂದಿಲ್ಲ, ಅವ್ರ ಕರ್ಕೊಂತವ್ರೆ ಸದಸ್ಯರು ಅಲ್ಲಿ ಗ್ರಾಮದಾಗ ಇರೋರು ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ ಇನ್ನೇನಕ್ಕೆ ಸರ್? ಲೈಸೆನ್ಸ್ ಇಲ್ಲ, ಬಿಲ್ ಮಾಡಿದ್ದಾರೆ. ಹಾ, ಲೈಸೆನ್ಸ್ ವಿತೌಟ್ ಲೈಸೆನ್ಸ್, ಖಾತೆನೆ ಬದಲಾವಣೆ ಆಗಿಲ್ಲ, ಒಂದ್ ಅಜ್ಜಿ ಹೆಸರಿಗೆ ಇರೋದು ಒಂದ್ ಬಿಲ್ ಇದು ಖಾತೆ ಇರೋದು. ಇನ್ನು ಇವರು ಫಲಾನುಭವಿ ಹೆಸರಿಗೆ ಖಾತೆನೆ ಆಗಿಲ್ಲ, ಹೆಂಗ್ ಸರ್ ಇವರು ಬಿಲ್ ಮಾಡ್ತಾರೆ, ಲೈಸೆನ್ಸ್ ಕೊಡ್ತಾರೆ? ಎಲ್ಲಾ ಪಂಚಾಯತ್ ಎಲ್ಲಾ ಊರ್ ಗ್ರಾಮದಾಗೂ ಇದೇ ಸಮಸ್ಯೆ.
ಸಮಸ್ಯೆ ಈ ಪಿಡಿಒ ಮಾಡ್ತಾ ಇರೋದು ಪ್ರತಿಯೊಂದು ಊರಲ್ಲೂ ನೋಡಿ ಇವ್ರು ಬೇರೆ ಊರವರು ಇವ್ರದ್ದು ಸಮಸ್ಯೆ ಪಿಡಿಒ ಎಲ್ಲ ಪಂಚಾಯತ್ ಸರ್ ಮಾಡ್ತಾರೆ ಬೇರೆ ಊರವರು ನಮ್ದು ಪಂಚಾಯತ್ ಸೌರಕೆರೆ ಪಂಚಾಯತಿ ಇದೇ ಪಂಚಾಯತಿ ಎರಡು ಮನೆಗೆ ಲೈಸೆನ್ಸ್ ಇಲ್ಲ ರಿಜಿಸ್ಟ್ರೇಷನ್ ಇಲ್ಲದೇ ಬಿಲ್ ಪಾಸ್ ಮಾಡಿದ್ದಾರೆ ಮನೆನೂ ಆಗಿದಾವೆ ಎಲ್ಲ ಕಡೆಗೂ ಅವ್ರು ಅದನ್ನೇ ಮಾಡ್ತಾ ಇರೋದು ಅವ್ರೇನು ಕೆಲಸ ಮಾಡಕ್ಕೆ ಯೋಗ್ಯವಾದರಲ್ಲ ನಮ್ಮನೆ ಸಮೇತ 2009 ಗ್ರಾಂಟ್ ಆಗಿದ್ದು ನಮ್ಮನೆಯವ್ರ ಹೆಸರಿಗೆ ಖಾತೆ ಆಗಿತ್ತು ನಾವು ಅವಾಗಿನಿಂದ ಕಂದಾಯ ಕಟ್ಕೊಂಡ್ ಬಂದಿದ್ವಿ ಕಂದಾಯಕ ಬಿಲ್ಲುನು ಇದಾವೆ ನಲ್ಲಿ ಹಾಕಿಸ್ಕೊಳ್ಳೋದಕ್ಕೆ ಕಂದಾಯ ಕಟ್ಟಿದ್ವಿ ಅದಕ್ಕೂ ಸಮೇತ 1,500 ರೂಪಾಯಿ ಬಿಲ್ ಹಾಕೊಟ್ಟಿದ್ದಾರೆ 2016 ಗ್ರಾಂಟ್ ಆಗಿತ್ತು ಗ್ರಾಂಟ್ ಆಗಿದ್ದನ್ನ ಕೊಡ್ದಂಗೆ ಅವರು ಸರ್ಕಾರಿ ಖರಾಬು ಕೊಡಕ್ಕಾಗೋದಿಲ್ಲ ಇಲ್ಲಿಗೆ ಬೇರೆ ವ್ಯವಸ್ಥೆ ಮಾಡ್ತೀವಿ ಅಂತಂದೇಳಿ ನಾವು ಇರೋ ಪೊಸಿಷನ್ ಈಗ ಆಲ್ರೆಡಿ 1,60,000 ರೂಪಾಯಿ ಡಂಪ್ ಮಾಡಿ ನಾನು ಅಲ್ಲಿ ಗುಡ್ಲಾಕೊಂಡು ವಾಸ ಮಾಡ್ತಾ ಇದ್ದೀನಿ ಅದೇ ಜಾಗನೇ ಕ್ಯಾನ್ಸಲ್ ಮಾಡಿಸಿ ಬೇರೆ ಕಡೆಗೆ ಕೊಡೋಕ್ಕೆ ವ್ಯವಸ್ಥೆ ಮಾಡಿ ಊರ್ನಗಳನ್ನೆಲ್ಲ ಎತ್ತು ಕಟ್ಟಿ ಭಾಳ ಕಿರಿಕ್ ಮಾಡ್ತಾ ಇದ್ರು ಪಿ ಡಿ ಒ ಸರಿ ನೋಡೋಣ ಸರ್ ಏನು ಕೇಳೋಣ ಇದು ಬಿಡೇ ಮಾಡ್ಕೊಳ್ತಾರೆ ಕಲ್ಲು ಮಣ್ಣು ತಗೊಂಡವ್ರಿಗೆ ಎಷ್ಟು ಸಮಸ್ಯೆ ಆಗ್ತದೆ ಅಂತ ಅಷ್ಟು ಚರಂಡಿ ತಲೆ ಮೇಲೆ ಹೊತ್ಕೊಂಡೋಗ್ತದೆ ಚರಂಡಿ ಕೂಡ ಚರಂಡಿ ಚರಂಡಿ ಇಲ್ಲ ಮೇನ್ ಸಮಸ್ಯೆ ಚರಂಡಿ ಅವ್ರು ಸ್ನಾನ ಮಾಡಿದ್ದೀರೆಲ್ಲ ಹೋಗ್ಬೇಕು ಮಗ ತೊಳೆದಿದ್ದೀರೆಲ್ಲ ಹೋಗ್ಬೇಕು ಚರಂಡಿ ಇಲ್ಲದ ಮೇಲೆ ಆದಿ ಜನ ಪಂಚಾಯತಿ ಆಂದೋಲನದಿಂದ 10 ವರ್ಷದಿಂದ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಗಂಗಲಕ್ಷ್ಮಮ್ಮ ಅಂತ ಹೇಳಿ ಆದಿ ಜನ ಪಂಚಾಯತಿ ಆಂದೋಲನದಲ್ಲಿ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಯಾವಾಗ್ಲೇನೆ ವಿಐಇ ಪಿಡಿಒ ಸೆಕ್ರೆಟರಿ ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಎಲ್ಲರನ್ನು ಕರೆಸಿ ಇದೇ ಮನೆ ಮುಂದೆ ನಾನು ಮೀಟಿಂಗ್ ಮಾಡಿದ್ದೆ ಒಂದ್ಸರಿ ಆ ಮೀಟಿಂಗ್ ಮಾಡಿದ್ರೂ ಕೂಡ ಇದುವರೆಗೂ ಇಲ್ಲಿ ಚರಂಡಿ ವ್ಯವಸ್ಥೆನೇ ಇಲ್ಲ ಅಂದ್ಮೇಲೆ ಪಿ ಡಿ ಒ ಏನ್ ಮಾಡ್ತಾರೆ ಗ್ರಾಮ ಪಂಚಾಯತಿ ಏನ್ ಮಾಡ್ತಾರೆ ಸೆಕ್ರೆಟರಿ ಏನ್ ಮಾಡ್ತಾರೆ ಇಲ್ಲಿ ಗೆದ್ದಿರೋರ್ನ ಒಂದ್ಸರಿ ಸುಮ್ನಿರಿಸ್ಬಿಡ್ತಾರೆ ಅವ್ರನ್ನು ಕರೆಸಿದ್ವಿ ಅವಾಗ ಅಷ್ಟೂ ಈ ಜನ ಎಲ್ಲ ಕರೆಸಿ ನಾನು ಮೀಟಿಂಗ್ ಮಾಡೋಗಿದ್ದೀನಿ ಸುಮಾರು 5 ವರ್ಷ ಆಗೈತೆ ಮೀಟಿಂಗ್ ಮಾಡಿ ಇದುವರೆಗೂ ಇಲ್ಲಿ ದಾರಿ ಒಳಗೆ ಒಂದ್ ಚರಂಡಿ ವ್ಯವಸ್ಥೆ ಇಲ್ಲ ಆ ಚರಂಡಿ ನೀರೇನಾಗ್ಬೇಕು ಇವಾಗ ಇವ್ರು ಬಡವರು ಮನೆ ಕಟ್ಟಿದ್ದಾರೆ ಇವ್ರಿಗೆ ಹೆಂಗ್ ಮಾಡಿದ್ರು ಈ ಮನೇನ ಕರೆಕ್ಟ್ ಆಗಿ ಅವ್ರಿಗೆ ಮಾಹಿತಿ ಕೊಡ್ಬೇಕಾಗಿತ್ತಲ್ವ ಪಿ ಡಿ ಒ ಮಾಹಿತಿ ಕೊಡ್ಬೇಕಾಗಿತ್ತಲ್ವಾ ಇವರೇ ಮಾಹಿತಿ ಕೊಡ್ದಂಗ್ ಬಿಲ್ ಮಾಡಿದ್ರೆ ಇವಾಗ ಅದನ್ನ ಕೀಳಕ್ ಅವರೇ ಖರ್ಚು ಕೊಡ್ಬೇಕು ಇವಾಗ ಅವ್ರಿಗೆ ಕಟ್ಟಕ್ಕು ಇವಾಗ ಅವರೇ ಕೊಡ್ಬೇಕು ಕೀಳಕ್ಕೂ ಅವರೇ ಕೊಡ್ಬೇಕು ಇಂತ ಬಡವರಿಗೆಲ್ಲ ಇವ್ರು ಅನ್ಯಾಯ ಮಾಡಕ್ಕೆ ಎಷ್ಟು ಇವಾಗ ಸರ್ಕಾರಿ ಅಧಿಕಾರಿ ಆಗವ್ರೆ ಒಳ್ಳೆ ಕೆಲಸ ಮಾಡ್ಬೇಕು ಬರೀ ದುಡ್ಡು ದುಡ್ಡು ಇವಾಗ ಯಾರಾದ್ರೂ ವಿತೌಟ್ ಅದು ಇದು ನೋಡ್ಕೊಂತೀವಿ ಅಂದ್ರೆ ಆ ಕಡೆ ಬರೇ ಅವ್ರದ್ದು ಈಗ ಈ ತರ ಮಾಡಕ್ಕಿದ್ರೆ ಇಡೀ ಜನಗಳೆಲ್ಲ ಏನ್ ಮಾಡ್ತಾರೆ ಸುಮಾರು ಇಲ್ಲಿ ಹೆಣ್ಮಕ್ಳದ್ದು ಒಂದು ಸುಮಾರು 3-4 ಸಂಘಗಳವೆ ಅವ್ರೆಲ್ಲಾರು ಗ್ರಾಮ ಪಂಚಾಯತಿಗೆ ಬೀಗ ಹಾಕಿಸ್ತೀವಿ ಇವಾಗ ಏನಾದ್ರು ಅವ್ರು ಕರೆಕ್ಟ್ ಆಗಿ ಬಂದಿಲ್ಲ ಕೆಲಸ ಮಾಡ್ಕೊಡ್ಲಿಲ್ಲ ಇದನ್ನ ಬಗೆಹರಿಸ್ಲಿಲ್ಲ ಅಂದ್ರೆ ಎಲ್ಲಾರನ್ನು ಕರ್ಕೊಂಡ್ ಬರ್ತೀನಿ ಬೀಗ ಹಾಕಿಸ್ತೀನಿ ಇವ್ರು ಈ ಮನೆಯವ್ರು ಬರ್ತಾರೆ ಯಾಕೆ ಗೊತ್ತಾ ಇವ್ರೆಲ್ಲಾರು ಒಂದೇ ಸಮೂಹದಲ್ಲಿ ಮಾಡ್ತಾವ್ರೆ ಇವಾಗ ಇವ್ರಿವ್ರೆ ಜಗಳಾಡಕ್ಕೆ ಅವರೇ ಕಾರಣ ಅಲ್ವಾ ಪಿಡಿಒನೇ ಕಾರಣ ಕರೆಕ್ಟ್ ಗ್ರಾಮ ಪಂಚಾಯತಿ ಕೆಲಸ ಮಾಡಿದ್ರೆ ಈ ಜನಗಳು ಈ ತರ ಅವ್ಯವಹಾರ ನಡೀತಾ ಇದೆ ಪಿಡಿಒನೇ ಅವ್ರು ಕರೆಕ್ಟ್ ಗೈಡ್ಲೈನ್ ಕೊಟ್ಟಿದ್ರೆ ಇದೇ ಪಿಡಿಒನೇ ನಮ್ಮ ಜನಾಂಗದಲ್ಲಿ ವೈಷಮ್ಯ ಉಂಟಾಗ್ತಾ ಇರೋದು ಇದೇ ಪಿಡಿಒ ಇವ್ರಿಗೆ ಕರೆಕ್ಟ್ ಆಗಿ ಗೈಡ್ಲೈನ್ ಕೊಟ್ಟು ಕರೆಕ್ಟ್ ಆಗಿ ಅವ್ರಿಗೆ ಸ್ಕೆಚ್ ಹಾಕಿ ರೋಡು ಚರಂಡಿಗೆ ಜಾಗ ಬಿಟ್ಕೊಟ್ಟು ನಿಮ್ 3 ಅಡಿ ಏನು ಮನೆ ಕಟ್ಬೇಕಾದ್ರೆ ಯಾವುದೇ ವ್ಯಕ್ತಿಗೂ 4 ಅಡಿ 3 ಅಡಿನ ಮನೆ ಕಟ್ಬೇಕಾದ್ರೆ ಗಲ್ಲಿಗೆ ಜಾಗ ಬಿಟ್ಕೊಟ್ಟೆ ಲೈಸೆನ್ಸ್ ಕೊಡೋದು ಪಂಚಾಯತಿನವರು ಇವ್ರು ಅದೇನು ಪರ್ಮಿಷನ್ ಕೊಡೋದಲ್ಲ ಅವ್ರಿಗೆ ಏನು ಗೈಡ್ಲೈನ್ ಕೊಡೋದಲ್ಲೇನೆ ಇದಕ್ಕೆಲ್ಲ ನೇರ ಹೊಣೆ ಪಂಚಾಯತಿ ಅಧಿಕಾರಿ ಪಿಡಿಒಗಳೇ ಪಿಡಿಒ ಮಾಡ್ತಾರೆ ಪಿಡಿಒ ಬಿಲ್ ಮಾಡಿದ್ರು ಅಂದ್ರೆ ಅದಕ್ಕೆ ಅಧ್ಯಕ್ಷರು ಇದು ಮಾಡ್ಬೇಕಲ್ಲ ಅಧಿಕಾರನ ಪಿಡಿಒ ಇಲ್ಲ ಅಂತ ಹೇಳಲ್ಲ ಸರ್ ಸರಿನಾ ಅಧ್ಯಕ್ಷರು ಕೆಲವಾಗ ಅವಿದ್ಯಾವಂತ ಇರ್ತಾರೆ ಸರ್ ಅವ್ರು ಗೊತ್ತಿರೋದಿಲ್ಲ ಹಂಗಾಗ್ಬಿಟ್ಟು ಇವರು ನೇರವಾಗಿ ಸರ್ಕಾರದ ವ್ಯವಸ್ಥೆ ಚೌಕಟ್ಟಿನಲ್ಲಿ ಸರ್ ಇವ್ರಿಗೆ ತಿಳುವಳಿಕೆ ಹೇಳ್ಬೇಕಾಗಿತ್ತು ಸರ್ ತಿಳುವಳಿಕೆ ಹೇಳಿಲ್ಲ ಸರ್ ಇದು ಲಂಚ ತಗೊಂಡ್ಬಿಟ್ಟು ಸುಮ್ನೆ ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಸ್ ಏನಿದ್ದಾರೆ ಅವ್ರನ್ನ ಬುಟ್ಟಿಗೆ ಹಾಕೊಂಡು ಅವರು ಲಂಚ ಪಡೆಯೋದಕ್ಕೋಸ್ಕರ ಈ ಕೆಲಸ ಮಾಡಿದ್ರೆ ಜನರು ತಪ್ಪು ಅಂತ ಹೇಳ್ತಾ ಇಲ್ಲ ಸರ್ ನಾವು ಯಾಕಂದ್ರೆ ಅವ್ರು ಗೈಡೆನ್ಸ್ ಮಾಡಿದ್ರೆ ಇಲ್ಲಿ ಚರಂಡಿ ಇದೆ ಇಲ್ಲಿ ರಸ್ತೆ ಇದೆ ಇಷ್ಟಕ್ಕೆ ನೀವು ಫೌಂಡೇಶನ್ ಹಾಕಬೇಕು ಅಂತೇಳಿ ಅವ್ರಿಗೆ ನಿಖರವಾದಂತ ಮಾಹಿತಿನ ಕಾನೂನು ಚೌಕಟ್ಟಿನಲ್ಲಿ ಹೇಳಿದ್ರೆ ಇವರು ಸರಿ ಹೋಗ್ತಿತ್ತು ಸರ್ ಸುಮ್ನೆ ಇವರು ಅವ್ರು ಬಂದು ಹೇಳ್ದಂಗೆ ಅವ್ರು ಕಟ್ಟಿದಂಗೆ ಈ ತರ ಆಗೋದ್ರಿಂದ ಕಾನೂನು ಬಿಟ್ಟು ಮಾಡೋದ್ರಿಂದ ಸಾರ್ವಜನಿಕರೆಲ್ಲ ತೊಂದರೆ ಆಗುತ್ತೆ ನೋಡ್ರಿ ಈಗ ಚರಂಡಿ ಸಮಸ್ಯೆ ಆಗಿದೆ ಈ ನೀರ್ ಎಲ್ಲ ಹೋಗ್ಬೇಕು ಸರ್ ಶಿರಾ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಕರ್ತರ ಮೇಲಿನ ಹಲ್ಲೆ ಖಂಡಿಸಿ ತಹಶೀಲ್ದಾರ್ ಅವರಿಗೆ ಮನವಿ.
ಶಿರಾ ತಾಲೂಕಿನ ಕಾರ್ಯನಿರತ ಸಂಘದ ಸದಸ್ಯರುಗಳು ಐಬಿ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಮೆರವಣಿಗೆ ಮೂಲಕ ಆಗಮಿಸಿ ಇತ್ತೀಚೆಗೆ ತುಮಕೂರು ನಗರದ ಸತ್ಯಮಂಗಲ ಕೈಗಾರಿಕಾ ಪ್ರದೇಶದಲ್ಲಿ ಬೇಲೂರು ಬಯೋಟೆಕ್ ಕಾರ್ಖಾನೆಯಲ್ಲಿ ಉಂಟಾಗಿದ್ದ ಬಾಯ್ಲರ್ ಸ್ಫೋಟದ ಬಗ್ಗೆ ವರದಿ ಮಾಡಲು ತೆರಳಿದ್ದ ವರದಿಗಾರರ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ದಿನಾಂಕ 13/6/2019 ಶಿರಾ ತಹಶೀಲ್ದಾರ್ ನಹೀದ ಜಂಜಮ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿತ್ತು. ಈ ಸಂದರ್ಭದಲ್ಲಿ ಬರಗೂರು ವಿರೂಪಾಕ್ಷಪ್ಪ, ದಶರಥ, ಎಸ್ಎನ್ ಜೈಪಾಲ್, ವಿಜಯ್ ಕುಮಾರ್, ಶಿವಕುಮಾರ್, ಅನಂತರಾಮು, ಶ್ರೀಮಂತ್ ಕುಮಾರ್, ದೇವರಾಜ್, ವಿನೋದ್ ಕುಮಾರ್, ಕುಮಾರ್ ವಾಲಿಸಾಬ್, ಮುಬಾರಕ್, ಬಾಲು, ದೊಡ್ಡೇರಿ ಲಕ್ಷ್ಮಣ್, ಫಕ್ರುದ್ದೀನ್ ಬಾಬು, ವೀರಭದ್ರಪ್ಪ, ಬುಕ್ಕಪಟ್ನ ರಾಜು, ಹನುಮಂತಾಚಾರ್, ಉಗ್ರಪ್ಪ, ಓಂಕಾರಪ್ಪ, ನಟರಾಜ್ ಮುಂತಾದವರು ಉಪಸ್ಥಿತರಿದ್ದರು. ಪತ್ರಕರ್ತರ ಸಂಘಕ್ಕೆ ಪತ್ರಕರ್ತರ ಹತ್ಯೆ ಮಾಡಿದ ಆರೋಪಿಗಳನ್ನು ಪತ್ರಕರ್ತರ ಮೇಲೆ ಹಲ್ಲೆ ಮಾಡುವ ಗುಂಡಗಳನ್ನು ಬಂಧಿಸಿ ಬಂಧಿಸಿ ಮಾಲೀಕರು ಮತ್ತು ಸಿಬ್ಬಂದಿ ವರ್ಗದಿಂದ ನಿಲ್ಲಿಸಿ ಹೊಡೆಯೋದು ಕೂಡ ಮಾಡಿದರೆ ಜೊತೆಯಲ್ಲಿ ಹೊಡೆದು ಇದ್ದಾರೆ. ಇಬ್ಬರಿಗೆ ಸಾಕಷ್ಟು ಪೆಟ್ಟಾಗಿದೆ. ತುಮಕೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದ 2 ದಿನಗಳು ಚಿಕಿತ್ಸೆ ಪಡೆದಿದ್ದಾರೆ, ದೇವರಾಜ್ ಅಂತೇಳಿ ಮತ್ತು ಚೇತನ್ ಅಂತೇಳಿ. ಹಾಗಾಗಿ ಏನು ಆರೋಪಿಗಳೇನಿದ್ದಾರೆ, ಹೊಡೆದಂತ ಆರೋಪಿಗಳು ಪತ್ರಕರ್ತರ ಮೇಲೆ, ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕು, ಅವರನ್ನು ಬಂಧಿಸಬೇಕು ಅಂತೇಳಿ ಒತ್ತಾಯ ಮಾಡಿ ಸರ್ಕಾರದ ಮೆಮರಂಡಮ್ ಜೊತೆಗೆ ನಮ್ಮ ರಾಜ್ಯದಲ್ಲ ನಮ್ಮ ರಾಜ್ಯದ ಹೊರಗಡೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬಂಧಿಸಿ ಬಂಧಿಸಿ. ಆತ್ಮೀಯರೇ, ಏನು 11ನೇ ತಾರೀಕು ತುಮಕೂರಿನ ಸತ್ಯಮಂಗಲ ಕೈಗಾರಿಕಾ ಪ್ರದೇಶದ ಬೇಲೂರು ಬಾಯ್ಲರ್ ಕಂಪನಿ, ಏನು ಬೇಲೂರು ಬಯೋಟೆಕ್ ಕಂಪನಿ ಇದೆ, ಆ ಕಂಪನಿಗೆ ಸಂಬಂಧಪಟ್ಟಂತೆ ಆ ಕಂಪನಿಯ ಒಂದು ಏನು ಅನ್ಯಾಯದ ವಿರುದ್ಧ ನಮ್ಮ ಪತ್ರಕರ್ತರು ವರದಿ ಮಾಡಲು ತೆರಳಿದಂತಹ ಸಂದರ್ಭದಲ್ಲಿ ಈ ಪಬ್ಲಿಕ್ ಟಿವಿಯ ವರದಿಗಾರರು ಮತ್ತು ರಾಜ್ ಟಿವಿಯ ಕ್ಯಾಮ್ರಾಮ್ಯಾನ್ ಒಟ್ಟು 4 ಮಂದಿ ಪತ್ರಕರ್ತರ ಮೇಲೆ ಅಲ್ಲಿನ ಕಂಪನಿಯ ಆಡಳಿತ ಮಂಡಳಿಯ ಮಾಲೀಕರು ಮತ್ತು ಸಿಬ್ಬಂದಿಯವರು ಹಲ್ಲೆ ನಡೆಸಿದ್ದಾರೆ. ಯಾವ ರೀತಿ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಿದ್ರೆ, ಅವರು ಕ್ಯಾಮ್ರಾದಲ್ಲಿ ಶೂಟ್ ಮಾಡುವಂತಹ ಸಂದರ್ಭದಲ್ಲಿ ಕ್ಯಾಮ್ರಾವನ್ನು ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಜೊತೆಯಲ್ಲಿ ಒಂದು ಕೊಠಡಿನಲ್ಲಿ ಒಂದು ರೂಮಲ್ಲಿ ಹಾಕ್ಬಿಟ್ಟು ಒಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತೀವ್ರವಾದಂತಹ ಹಲ್ಲೆಯನ್ನು ಇಬ್ಬರ ಮೇಲೆ ಮಾಡಿದ್ದಾರೆ, ದೇವರಾಜು ಅಂತೇಳಿ ಮತ್ತೆ ಇನ್ನೊಬ್ರು ಚೇತನ್ ಅಂತೇಳಿ. ಇಬ್ಬರು ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಬಗ್ಗೆ ರಾಜ್ಯಾದ್ಯಂತ ಸಾಕಷ್ಟು ಪ್ರತಿಭಟನೆಗಳು ಕೂಡ ಪತ್ರಕರ್ತ ಸಂಘದ ಆಗ್ತಾ ಇದೆ. ಅವರನ್ನು ಕೂಡಲೇ ಬಂಧಿಸಬೇಕಾಗ್ತಾರೆ, ಸರ್ಕಾರ ಬಂಧಿಸಿ ಕ್ರಮ ತಗೊಳ್ಬೇಕಾಗ್ತಾರೆ. ಸೂಕ್ತ ಕ್ರಮ ತಗೊಳ್ಳದೆ ಹೋದರೆ ಖಂಡಿತ ಉಗ್ರವಾದಂತಹ ಪ್ರತಿಭಟನೆಯನ್ನು ಪತ್ರಕರ್ತರ ಸಂಘಗಳಿಂದ ಮಾಡಬೇಕಾಗ್ತದೆ ಅಂತ ಎಚ್ಚರಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪತ್ರಿಕಾ ರಂಗ ಅನ್ನೋದು ನಮ್ಮ ದೇಶದ 4ನೇ ಅಂಗ ಇದ್ದಂಗೆ. ಪತ್ರಿಕಾ ಮಾಧ್ಯಮದ ಬಳಗದವರು ಏನೇ ವರದಿ ಮಾಡಿದರೂ ಸಮಾಜದ ಒಳಿತಿಗಾಗಿ ಮತ್ತು ಸಮಾಜದ ಉದ್ಧಾರಕ್ಕಾಗಿ ಮಾಡ್ತಾ ಇರ್ತಾರೆ. ಆದರೆ ಇವತ್ತಿನ ದಿನದಲ್ಲಿ ಕೆಲವು ಬಡಪತ್ರ ಹಿತಾಸಕ್ತಿಗಳು ಪತ್ರಕರ್ತರ ಮೇಲೆ ದಾಳಿ ಮಾಡಿ ನಮ್ಮ ಹಕ್ಕುಗಳನ್ನ ಮೊಟಕುಗೊಳಿಸೋಕ್ಕೆ ವ್ಯವಸ್ಥಿತವಾಗಿ ಸಂಚು ರೂಪದಾಗ ಇದಾಗ್ತಾ ಇದೆ. ಅದಕ್ಕೋಸ್ಕರ ತುಮಕೂರು ಜಿಲ್ಲೆ ನಮ್ಮ ಸತ್ಯಮಂಗಲದ ಹತ್ರ ಒಂದು ಕಂಪ್ನಿ ಬೈಲರ್ ಸ್ಫೋಟ ಆದಾಗ ಅದನ್ನು ಶೂಟ್ ಮಾಡಲು ಹೋದಾಗ ನಮ್ಮ ಪತ್ರಕರ್ತರುಗಳಿಗೆ ಹೊಡೆದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆಯನ್ನು ನೀಡಿದ್ದಾರೆ. ಆದ್ದರಿಂದ ನಾವು ಈ ಶಿರಾ ತಾಲೂಕು ಘಟದಿಂದ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಾವು ಪತ್ರಿಕಾ ಮಾಧ್ಯಮದವರು ನಮ್ಮ ಜೀವದ ಅಂಗು ತೊರೆದು ನಾವು ಒಂದು ಸಮಾಜದ ಅಂಕುಡಂಕನ್ನು ತಿದ್ದೋಕ್ಕೋಸ್ಕರ ಮತ್ತು ಸಮಾಜದ ಒಳಿತಿಗಾಗಿ ದುಡಿತಾ ಇರ್ತೀವಿ, ಶ್ರಮಿಸ್ತಾ ಇರ್ತೀವಿ. ನಾವೆಲ್ಲ ಕಡಿಮೆ ಜನ ಇರೋಂಥರು, ನಮ್ಮ ಮೇಲೆ ಹಲ್ಲೆ ಮಾಡಿದ್ರೆ ಯಾರೂ ಕೇಳೋದೇ ಇಲ್ಲ. ಈ ಒಂದು ಹಲ್ಲೆ ತೀವ್ರವಾಗಿ ಖಂಡಿಸ್ತೀವಿ ನಾವು. ಈ ಒಂದು ಹಲ್ಲೆಕೋರನ್ನ ಶೀಘ್ರ ಬಂಧಿಸಬೇಕು, ಬಂಧಿಸಿದ ಜೊತೆಗೆ ಅವರಿಗೆ ಶಿಕ್ಷೆ ಆಗಬೇಕು. ಮತ್ತು ನಮ್ಮ ಪತ್ರಕರ್ತರ ಸ್ವಾತಂತ್ರ್ಯನ ಕಿತ್ಕೊಳ್ಳೋಂಥ ಹುನ್ನಾರ ನಡೀತಿದೆ, ಅದು ಆಗಬಾರ್ದು. ನಮ್ಮದೇ ಆದಂಥ ಸ್ವಾತಂತ್ರ್ಯ ಇದೆ, ನಾವು ಅದನ್ನು ಖಂಡಿಸ್ತೀವಿ. ಮತ್ತು ಅದನ್ನು ನಮ್ಮ ಕೃತಿನಲ್ಲಿ ಪೆನ್ನಲ್ಲಿ ಬರಿತೀವಿ, ಅದನ್ನು ಸಮಾಜಕ್ಕೆ ತಿಳಿಸ್ತೀವಿ.
ಇದರಿಂದ ಅಂಕುಡಂಕು ತಿದ್ಬೋದು. ಅದನ್ನು ಬಿಟ್ಟು ನಾವು ನಮ್ಮ ಮೇಲೆ ಹಲ್ಲೆ ಮಾಡಿದ್ರೆ ನಮಗೆ ತುಂಬ ನೋವಾಗುತ್ತೆ. ಇಂಥ ಘಟನೆಗಳು ಮರುಕಳಿಸಬಾರ್ದು. ಸಂಬಂಧಪಟ್ಟ ಇಲಾಖೆ ಇದಕ್ಕೆ ಸೂಕ್ತ ಕ್ರಮ ತಗೊಂಡು ಆರೋಪಿಗಳನ್ನು ಬಂಧಿಸಿ ಶಿಕ್ಷೆ ಕೊಡಬೇಕು ಅಂತ ನಾನು ಕೇಳ್ಕೊಂತೀನಿ. ಶಿರಾದಲ್ಲಿ ರಾಜಕೀಯ ಮೆರುಗು ಪಡೆದುಕೊಂಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಒಟ್ಟು 2,100 ಮತಗಳಿದ್ದು, ಅವುಗಳಲ್ಲಿ 2,036 ಚಲಾವಣೆಯಾಗಿ ಶೇ.96.72% ಮತದಾನವಾಗಿದೆ. ಶಿರಾ ತಾಲೂಕಿನ 25 ಇಲಾಖೆಗಳಿಗೆ ಒಟ್ಟು 31 ನಿರ್ದೇಶಕರುಗಳ ಸ್ಥಾನವಿದ್ದು, ಅವುಗಳಲ್ಲಿ 16 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾದರೆ ಉಳಿದ 14 ನಿರ್ದೇಶಕರುಗಳ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಲಾಗಿದೆ. ಸಂಜೆ 7 ಗಂಟೆಯ ವೇಳೆಗೆ ಪ್ರಾಥಮಿಕ ಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಪಾಠಶಾಲೆಗಳ ಚುನಾವಣೆ ಫಲಿತಾಂಶ ಹೊರತುಪಡಿಸಿ ಎಲ್ಲಾ ಇಲಾಖೆಗಳ ಫಲಿತಾಂಶ ಹೊರಬಿದ್ದಿದೆ. ಕಂದಾಯ ಇಲಾಖೆಯಿಂದ ಕಾಂತರಾಜು ಹಾಗೂ ಸುದರ್ಶನ್ ಎಂ, ಪ್ರೌಢಶಾಲೆ ವಿಭಾಗದಿಂದ ರಾಮಣ್ಣ, ಕಿರಿಯ ಕಾಲೇಜು ಪದವಿ ಪೂರ್ವ ಕಾಲೇಜುಗಳಿಂದ ಗಿರೀಶ್ ಟಿ, ಸಮಾಜ ಕಲ್ಯಾಣ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಿಂದ ಹೆಚ್ ಭಾನುಮತಿ ಮತ್ತು ಮಲ್ಲಿಕಾರ್ಜುನ್, ಇವರಿಬ್ಬರಿಗೂ ತಲಾ 37 ಮತ ಬಂದಿರುವುದರಿಂದ ಲಾಟರಿ ಮೂಲಕ ವಿಜೇತರನ್ನು ಆರಿಸಲಾಯಿತು. ಮಲ್ಲಿಕಾರ್ಜುನ್ ಜಿ ವಿಜೇತರಾಗಿರುತ್ತಾರೆ. ಐಟಿಐ ವಿಭಾಗದಿಂದ ರಂಗನಾಥ್ ಆರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಚಂದ್ರಪ್ಪ, ಮಂಜುನಾಥ್ ಎಸ್, ರವಿ, ವಿನೋದ್ ಎಎಂ. ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಲಕ್ಷ್ಮೀಶಾ ಬಿಎಂ ಜಯಗಳಿಸಿದ್ದಾರೆ. ಚುನಾವಣೆ ಪ್ರಕ್ರಿಯೆ ಬಗ್ಗೆ ಚುನಾವಣಾ ಅಧಿಕಾರಿ ಗಂಗಾಧರ್ ಅವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಸರ್, ನನ್ನ ಹೆಸರು ಗಂಗಾಧರ್, ಸಹಾಯಕ ನಿರ್ದೇಶಕರು ಅಕ್ಷರದಾಸ ಕಾರ್ಯಕ್ರಮ, ಹಾಗೆ ಚುನಾವಣಾಧಿಕಾರಿ ಕೂಡ ಆಗಿದ್ದೀನಿ. ಸುಮಾರು ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶಿರಾ ಶಾಖೆಯಲ್ಲಿ 2019 ಮತ್ತು 24 ಅವಧಿಗೆ 5 ವರ್ಷಗಳ ಅವಧಿಗೆ ನಿರ್ದೇಶಕರ ಸ್ಥಾನಕ್ಕಾಗಿ ಚುನಾವಣೆ ನಡೀತಾ ಇದೆ. ಸುಮಾರು 25 ಇಲಾಖೆಗಳಿಂದ 31 ನಿರ್ದೇಶಕರ ಆಯ್ಕೆಗಾಗಿ ಚುನಾವಣೆ ನಡೀತಾ ಇದೆ. ಇಡೀ ತಾಲೂಕಲ್ಲಿ ಸರ್ಕಾರಿ ನೌಕರರು 25 ಇಲಾಖೆಯಿಂದ 2,476 ಮತದಾರರು ಇರತಕ್ಕಂಥದ್ದು. ಇಲ್ಲಿ ನಾಮಪತ್ರ ಸಲ್ಲಿಕೆಯಾಗಿರ್ತಕ್ಕಂಥ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ 73 ಜನ ಇದ್ದಾರೆ. ಪರಿಶೀಲನೆಯಲ್ಲಿ ಅರ್ಹರಾಗಿರ್ತಕ್ಕಂಥ ಒಟ್ಟು ಅಭ್ಯರ್ಥಿಗಳು 73 ಜನ. ನಾಮಪತ್ರ ವಾಪಸ್ ಪಡೆದಿರ್ತಕ್ಕಂಥವರು 19 ಜನ. ಒಟ್ಟಾರೆ ಕಣದಲ್ಲಿ ಉಳಿದಿರ್ತಕ್ಕಂಥವರು 54 ಜನ. ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥವರು 16 ಜನ. ಲೋಕೋಪಯೋಗಿ ಇಲಾಖೆಯಿಂದ ಯಾವುದೇ ನಾಮಪತ್ರ ಸಲ್ಲಿಕೆಯಾಗಿಲ್ಲ. ಒಂದು ಅಭ್ಯರ್ಥಿ, ಒಂದು ಸ್ಥಾನ ಖಾಲಿ ಇದೆ ನಿರ್ದೇಶಕರ ಸ್ಥಾನ. ಒಟ್ಟಾರೆಯಾಗಿ ಚುನಾವಣೆ ನಡೀತಕ್ಕಂಥ ಒಟ್ಟು ಕ್ಷೇತ್ರಗಳು 11 ಕ್ಷೇತ್ರಗಳು. ಒಟ್ಟು 14 ಸ್ಥಾನಗಳಿಗೆ 36 ಜನ ಕಂಟೆಸ್ಟೆಂಟ್ ಇದ್ದಾರೆ. 2,105 ಮತಗಳು ಚಲಾವಣೆ ಆಗಿದ್ದಾವೆ. ಮತದಾನದ ಅವಧಿ ಇನ್ನೇನು ಗೊತ್ತೇ ಇದೆ, 9-4 ಗಂಟೆವರೆಗೂ. ಒಟ್ಟು 8 ಮತಗಟ್ಟೆಗಳನ್ನು ಮಾಡಿದ್ದೀವಿ. 32 ಜನ ಮತಗಟ್ಟೆ ಸಿಬ್ಬಂದಿಗಳನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಅದರಲ್ಲಿ 8 ಜನ PRO, 4 ಜನ ಡಿ ಗ್ರೂಪ್ ಇದ್ದಾರೆ. ಪೊಲೀಸ್ ವ್ಯವಸ್ಥೆ ಮಾಡಿದ್ದೀವಿ. ಕುಡಿಯ ನೀರಿನ ವ್ಯವಸ್ಥೆ ಎಲ್ಲ ಕೂಡ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಮತ 4:30 ಪ್ರಾರಂಭ ಆಗುತ್ತೆ ಸರ್. 4:30 ಅಂತ್ಯ ಆಗುವವರೆಗೂ ಕೂಡ ಮತ ಎಣಿಕೆ ಪ್ರಾರಂಭ. ಅತಿ ಕಡಿಮೆ ಮತ ಹೊಂದಿದ ಇಲಾಖೆ ಯಾವುದು? ಅತಿ ಕಡಿಮೆ ಮತ ಇರ್ತಕ್ಕಂಥದ್ದು ITI ಇಲಾಖೆ, ಕಾರ್ಮಿಕ ಯಾವುದು ಕೈಗಾರಿಕಾ ತರಬೇತಿ ಸಂಸ್ಥೆ. ಎಷ್ಟಿದೆ ಸರ್? 10 ಓಟ್ ಇದೆ. ಇಬ್ಬರು ಕಂಟೆಸ್ಟೆಂಟ್, 10 ಓಟು. ಇಬ್ಬರು ಕಂಟೆಸ್ಟೆಂಟ್? ಇಬ್ಬರು ಕಂಟೆಸ್ಟೆಂಟ್. ಇಬ್ಬರು ಮಾಡಿದ್ರೆ ಅಥವಾ ಜಾಸ್ತಿ ಇದ್ದಾರೆ ಸರ್? ಇಬ್ಬರು ಅಷ್ಟೇ. ಒಂದು ನಿರ್ದೇಶಕ ಸ್ಥಾನ, ಇಬ್ಬರು ಕಂಟೆಸ್ಟೆಂಟ್. ಓಕೆ ಸರ್, ಥ್ಯಾಂಕ್ ಯು. ಶಿರಾ ನಗರಕ್ಕೆ ರಾತ್ರಿ ವೇಳೆ ಬೆಂಗಳೂರಿನಿಂದ KSRTC ಬಸ್ ಬರಲ್ಲ. ಈ ಸಮಸ್ಯೆಯನ್ನು ಬಗೆಹರಿಸಿ ಎಂದು ಕರವೇ ಸಂಘದಿಂದ KSRTC ನಿಗಮದ ಅಧ್ಯಕ್ಷರಾದ ಬಿ ಸತ್ಯನಾರಾಯಣ ರವರಿಗೆ ಮನವಿ. ಶಿರಾ ಶಾಸಕ ಹಾಗೂ KSRTC ನಿಗಮದ ಅಧ್ಯಕ್ಷರಾದ ಬಿ ಸತ್ಯನಾರಾಯಣ ರವರನ್ನು ಭೇಟಿ ಮಾಡಿದ ಕರವೇ ಸಂಘದವರು ರಾತ್ರಿ ವೇಳೆ ಶಿರಾ ನಗರಕ್ಕೆ KSRTC ಬಸ್ ಬರದೇ ಇರುವುದು ದೊಡ್ಡ ಸಮಸ್ಯೆಯಾಗಿ ಶಿರಾ ನಾಗರಿಕರನ್ನು ಕಾಡುತ್ತಿದೆ. ಈ ಬಗ್ಗೆ ಸಾಕಷ್ಟು ಬಾರಿ ಮನವಿ ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಈ ಕೂಡಲೇ ಇದಕ್ಕೆ ಶಾಶ್ವತ ಪರಿಹಾರ ದೊರಕಿಸಿಕೊಡಿ ಎಂದು ಒತ್ತಾಯಿಸಿದರು. ಅದಕ್ಕೆ ನಾನೇನು ಮಾಡಿದ್ದೇನೆ, ಸಸ್ಪೆಂಡ್. ಯಾರು ಟೌನಿಗೆ ಹೋಗಲ್ಲ, ಹೋಗಿಲ್ಲ ಅಂತ ನಿಮಗೆ ಫೈಂಡ್ ಔಟ್ ಮಾಡಿಸಿ ಒಂದ್ 3-4 ಜನ ಸಸ್ಪೆಂಡ್. ಆಮೇಲೆ ಇನ್ನೊಂದು ಏನಾಗಿದೆ ಅಂದ್ರೆ, ಇಲ್ಲಿ TCಗಳು ಇದನ್ನ ಎಂಟ್ರಿ ಹಾಕೋದಕ್ಕೆ ಟೋಲ್ ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ. ಬಂದಾಗ ಇಲ್ಲಿ ಸೈನ್ ಹಾಕಿದ್ರೆ ಸರಿ ಹೋಗುತ್ತೆ. ಇವಾಗ ನಿಮಗೆ ಈಗ ಅಕಸ್ಮಾತ್ ಕೇಳಿದ್ರೆ
ಸಿಗ್ನೇಚರ್ ಆಗ್ತಾರೆ ನಾವು ಹೋಗಿದ್ದು ಸ್ವಾಮಿ ಅಂತಾರೆ. ಹೌದು ಇವ್ರು ಟಿ ಸಿ ಎಲ್ಲಿರ್ತಾರೆ ಅಂತ ಹೇಳಿದಾಗ ಟೋಲ್ ಡಾಬಾ ಅವನು ಈಗಲೇ ಹೋಗಿದ್ದೇನೆ ಮಾಡ್ತೀನಿ ಅಂತ. ಅವನು ಲೇ ನಿನ್ ಬಸ್ ತರಿಸ್ಬೇಕು, ಎಲ್ಲಾ ಬಸ್ ಬಸ್ ಸ್ಟ್ಯಾಂಡಿಗೆ ಬಂದು ಹೋಗ್ಬೇಕು. ನೀನ್ ಕತ್ತೆ ಕಾಯ್ತಿದ್ಯಾ, ನಿನ್ನ ಬಸ್ ಸ್ಟ್ಯಾಂಡ್ ಹಾಕೊಂಡಿದ್ದೀವಿ, ನಿಮ್ಗೆ ಒಂದು ಆಫೀಸ್ ಮಾಡಿ ನೀನೇನು ಹೋಗ್ತಾ ಇಟ್ಟು ಅವನು ಮಾಮೂಲಿ ಬಸ್ ಮಾಡ್ಕೊಂಡು ಮಜಾ ಮಾಡಕ್ಕಿದ್ಯಾ ಅಂತ ಹೋಗಿದ್ದು ನಿನ್ನ ಎದುರಿಗೆ ಹೋಗ್ತಾ. ಬಸ್ ಸ್ಟ್ಯಾಂಡ್ ಬಂದು ಸೈನ್ ಹಾಕೋಬೇಕು ಅಂದ್ರೆ ಎಲ್ಲಾನು ಬಂದು ಸೈನ್ ಹಾಕೋಗ್ತಾರೆ. ಟೋಲ್ ಗೇಟ್ ಹತ್ರ ಡಾಬಾ ಹತ್ರ ಹೋಗಿ ಅಲ್ಲೇ ಸೈನ್ ಹಾಕ್ಸ್ಕೊಂತಾರೆ. ಹೋಟ್ಲು ತೋರಿಸ್ತಾರೆ ಅವಾಗ ಅದು ತೋರಿಸಿದಾಗ ಅದು ಅಥೆಂಟಿಕ್ ಪ್ರೂಫ್ ಆಗುತ್ತೆ ಮಾತ್ರ ಬರಲ್ಲ. ನೀವು ಕೇಳಿದ್ರೆ ಸರಿ ದಾಖಲಾ ತಗೊಂಡು ಕೊಟ್ಬಿಡ್ತಾರೆ ನಮಗೆ ಕೊಡಿದ್ರು ಇಲ್ವಲ್ಲ ಹೇಳ್ತೀವಲ್ಲ ಉದಾಹರಣೆ ನಾನೇ ನಾನೇ ಹೇಳ್ತೀನಿ ಗೊತ್ತಿಲ್ಲ ನೀವು ಸುಳ್ಳ ಬರ್ದಿದ್ಯಾ ತಿಳ್ಕೊಂತೀವಿ ಕೊಡ್ಬೇಕು. ಯಾರನ್ನಾಗ್ಲಿ ನಾವು ಹೇಳದ್ ಹೇಳಬೇಕು, ಅವ್ರಿಗೆ ಬೈದು ಜಗಳ ಮಾಡ್ಕೊಂಡು ನಾವು ಬಯಸ್ಕೊಂಡು ನಮ್ಮ ನಮಗೆ ಏನ್ ಕೆಲಸ ಆಗುತ್ತೆ ನಮ್ ಜನಕ್ಕೆ ತೊಂದರೆ ಅಷ್ಟೇ ನನ್ನ ಅಭಿಪ್ರಾಯ. ಇವತ್ತಿಂದನೇ ಆ ಟೋಲ್ ಹತ್ರ ಟಿ ಸಿ ಬಿಟ್ಟು ಇಲ್ಲಿ ಈಗಲೇ ಬರ್ತೀನಿ ನಡೀರೇ. ಪ್ರತಿಭಟನೆ ಮಾಡಿದಾಗಿಂತ ಬೆಂಗಳೂರು ಬಸ್ ಹಚ್ಚಿಸ್ಕಂತಿಲ್ಲ ಈ ಸಂದರ್ಭದಲ್ಲಿ ಕರವೇ ಅಧ್ಯಕ್ಷರಾದ ಕಿಶೋರ್, ಗೌರವಾಧ್ಯಕ್ಷರಾದ ಅನಂತರಾಮ್ ಸಿಂಗ್, ಪ್ರಧಾನ ಕಾರ್ಯದರ್ಶಿಗಳಾದ ಬಾಬು, ಬುಕ್ಕಾಪಟ್ನ ಬಾಬು, ಮಹೇಂದ್ರ, ದಾದು, ತೇಜು ಮುಂತಾದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಿರಾ ನಗರದಲ್ಲಿ ರಾತ್ರಿ ಹೊತ್ತು KSRTC ಬೆಂಗಳೂರಿಂದ ಬರಬೇಕಾಗಿದ್ರೆ ಸಿರಾ ನಗರದೊಳಗಡೆ ಬರಲಿದೆ, ಬರೀ ಬೈಪಾಸ್ ರಸ್ತೆಯಲ್ಲೇ ಹೋಗ್ತಾ ಇದ್ದಿದ್ದು ನಮ್ಮ ನಾಗರಿಕರಿಗೆ ತುಂಬ ತೊಂದರೆ ಆಗಿರೋದ್ರಿಂದ ಇವತ್ತು ಆ ಒಂದು ಸಂಬಂಧ ನಮ್ಮ ಸಿರಾ ಶಾಸಕರು ಹಾಗೂ ಸಾರಿಗೆ ಸಂಸ್ಥೆ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀ ವಿ ಸತ್ಯನಾರಾಯಣ ಸಾಹೇಬ್ರಿಗೆ ನಾವು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದೀವಿ. ಅವರು ನೀವು ಏನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನೀವು ತಗೊಂಡಿರುವಂತಹ ಒಂದು ಸ್ಟೆಪ್ಸು ಭಾಳ ಚೆನ್ನಾಗಿದೆ, ಇದ್ರ ಬಗ್ಗೆ ನನಗೂ ಬಹಳ ಕಾಳಜಿ ಇದೆ. ಕನಿಷ್ಠ ಈಗ ಬರ್ತಿರುವಂತಹ ನಿರ್ವಾಹಕರಿಗೂ ಅಥವಾ ಡ್ರೈವರ್ಗೋ ಒಂದಿಬ್ಬರು ಮೂವರಿಗೆ ಯಾರು ಕರ್ತವ್ಯ ಲೋಪ ಎಸಗ್ತಾ ಇದ್ದಾರೋ ಅವ್ರನ್ನ ನಾವು ಸಸ್ಪೆಂಡ್ ಮಾಡಿಸಿ ಈ ಒಂದು ಕೆಲಸವನ್ನು ಖಂಡಿತವಾಗಿ ನಾವು ಮಾಡಿಕೊಡ್ತೀವಿ. ಇದು ಸಾರ್ವಜನಿಕವಾದಂತಹ ಒಂದು ಕೆಲಸ ಆಗಿರುತ್ತೆ, ಇದ್ರ ಬಗ್ಗೆ ನಾವು ಮುಂದಿನ ಒಂದು ಸ್ಟೆಪ್ಸ್ ತೊಗೊಂಡ್ಬಿಟ್ಟು ತಕ್ಷಣ ಸಿರಾ ನಗರದಲ್ಲಿ ಬಸ್ಗಳು ಬಂದು ಹೋಗೋದಕ್ಕೋಸ್ಕರ ಒಂದು ಅನುವು ಮಾಡಿಕೊಡ್ತೀವಿ ಅಂತ ಹೇಳಿ ಅವರು ನಮಗೆ ತಿಳಿಸಿರುತ್ತಾರೆ. ಆ ಇಷ್ಟರಲ್ಲೇ ಇನ್ನೊಂದು ಎರಡು ಮೂರು ದಿವಸದಲ್ಲೇ ಈ ಸಂಬಂಧ ಅವರೇ ಖುದ್ದಾಗಿ ಬಸ್ ಸ್ಟ್ಯಾಂಡ್ ಹತ್ರನೂ ಬಂದು ಅಲ್ಲಿರುವಂಥ ಟಿ ಸಿಗಳಿಗೆ ಪ್ರತಿಯೊಂದು ಇಲ್ಲಿ ಆಗ್ತಿರುವಂಥ ಅವ್ಯವಹಾರಗಳ ಬಗ್ಗೆ ಎಲ್ಲ ಅವರು ಗಮನ ಹರಿಸಿ ಇದನ್ನು ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿ ಅವರು ಒಪ್ಕೊಂಡಿರ್ತಾರೆ. ಇದು ಹಾಗೂ ಇದನ್ನು ಇದೊಂದು ಸಾರ್ವಜನಿಕ ಕೆಲಸ ಇರೋದ್ರಿಂದ ನಾನು ಇದನ್ನು ಖಂಡಿತವಾಗ್ಲೂ ಇದನ್ನು ನನ್ನ ಒಂದು ವೈಯಕ್ತಿಕ ಅಲ್ಲ ನನ್ನ ಸಾರ್ವಜನಿಕ ಕೆಲಸ ಇರೋದ್ರಿಂದ ನಾನು ಇದನ್ನು ಖಂಡಿತವಾಗಿ ಇದನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಅವರು ಒಂದು ಭರವಸೆ ನಾನು ಕೊಟ್ಟುಬಿಟ್ಟು ಇನ್ನು ಎರಡು ಮೂರು ದಿವಸದೊಳಗಡೆ ಇದನ್ನು ಈ ಒಂದು ಕಾರ್ಯಕ್ರಮನ ಪೂರ್ಣ ಮಾಡೋದು ಅಂತ ಹೇಳಿ ಅವರು ಹೇಳುತ್ತಾರೆ. KSRTC ಬಸ್ಸು ಏನು ಬೆಂಗಳೂರಿಂದ ಬಂದು ಶಿರಾ ಒಳಗಡೆ ಬರ್ತಿರ್ಲಿಲ್ಲ ರಾತ್ರಿ 8 ಗಂಟೆ ಮೇಲೆ, ಇದಾಗಲೇ ಅವ ಮೊನ್ನೆ 9ನೇ ತಾರೀಕು ಇದ್ರ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಒಂದು ಪ್ರತಿಭಟನೆಯನ್ನು ಮಾಡಿದ್ದಾಗಿದೆ. ತುಂಬ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿ ಈಗಾಗಲೇ ಶಾಸಕರಿಗೂ ಆಮೇಲೆ ನಿಮ್ಮ KSRTC ಮ್ಯಾನೇಜರ್ ಅವ್ರಿಗೂ ಮನವಿಯನ್ನು ಕೊಟ್ಟಿದ್ದಾಗಿದೆ. ಸೊ ಇಲ್ಲಿ ಶಾಸಕರು ಕನ್ನಡಪರ ಸಂಘಟನೆ ಮತ್ತು ಸಾರ್ವಜನಿಕರ ಪರವಾಗಿರ್ತೇನೆ. ಈ ವಾಹನ ನಿಲುಗಡೆ ಬಗ್ಗೆ ಆದಷ್ಟು ಬೇಗ ಸೂಕ್ತ ಪರಿಹಾರ ನಾನು ಮಾಡಿಕೊಡ್ತೀನಿ ಅಂತ ಈಗ ಭರವಸೆ ಕೊಟ್ಟಿದ್ದಾರೆ. ಇನ್ನು 2-3 ದಿವಸದಲ್ಲಿ ಇದನ್ನು ಬಗೆಹರಿಸ್ತೀನಿ, ಎಲ್ಲ ಬಸ್ಸುಗಳು ಸಿರಾ ನಗರದೊಳಗಡೆ ಬರೋದಕ್ಕೆ ನಾನು ಅನುಕೂಲ ಮಾಡಿಕೊಡ್ತೀನಿ ಅಂತೇಳಿ ಇಲ್ಲಿ ಕನ್ನಡಪರ ಸಂಘಟನೆ ಅಂತ ರಕ್ಷಣಾ ವೇದಿಕೆಯ ಮನವಿಗೆ ಹೋಗ್ಬಿಟ್ಟು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ.
ಏನು ಈ ಹಿಂದೆ 9ನೇ ತಾರೀಕು ರಾತ್ರಿ 10ವರೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಸಾರ್ವಜನಿಕರಿಂದ ಬೈಪಾಸ್ನಲ್ಲಿ ಒಂದು ಬಸ್ನ ತಡೆ ಮಾಡಿ ನಗರಕ್ಕೆ ಕರ್ಕೊಂಬಂದು ಪ್ರಯಾಣಿಕರನ್ನು ಇಳಿಸಿದ್ವಿ. ಆ ಒಂದು ಪ್ರತಿಭಟನೆಯನ್ನು ಇವತ್ತು ನಾವು ಎಲ್ಲ ಸಂಘಟನೆಯವರು ಸೇರಿ ಮಾಡಿದ್ವಿ. ಈ ದಿನ ಇವತ್ತು ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ, ಏನು ಬಸ್ಗಳು ಬೆಂಗಳೂರಿಂದ ಹೈವೇನಲ್ಲಿ ಬೈಪಾಸಲ್ಲಿ ಬೇರೆ ಕಡೆ ಹೋಗ್ತವೆ, ನಮ್ಮ ಶಿರಾಕ್ಕೆ ಪ್ರಯಾಣಿಕರಿಗೆ ಬರೋಕ್ಕಾಗ್ತಾ ಇಲ್ಲ. ರಾತ್ರಿ ಹೊತ್ತು 6 ಗಂಟೆ ಮೇಲೆ ಶಿರಾಕ್ ಹೋಗ್ತೀವಿ ಅಂದರೆ ಯಾರು ಬಸ್ ಹತ್ಸ್ಕೊಂತ ಇಲ್ಲ. ಈ ಒಂದು ಸಮಸ್ಯೆನ ನಾವು ಸತ್ಯನಾರಾಯಣಪ್ಪ ಅವರಿಗೆ ತಿಳಿ ಹೇಳಿದ್ದೀವಿ ನಮ್ಮ ಶಾಸಕರಿಗೆ, ಅವರು ಈ ಕೂಡಲೇ ಸ್ಪಂದಿಸ್ತೀವಿ, ಈ ದಿನನೇ ಕರೆಸ್ತೀವಿ ಅಂದರು. ಡಿಪೋ ಮ್ಯಾನೇಜರ್ ಊರಲ್ಲಿಲ್ಲ ಅಂತ ವಿಷಯ ಗೊತ್ತಾಯಿತು. ಸೊ ಇನ್ನೆರಡು ದಿವಸದಲ್ಲಿ ಕರೆಸಿ ಏನು ತೀರ್ಮಾನ ಮಾಡಿ ಯಾವ ಇದರಲ್ಲಿ ಯಾರು ಒಂದು ಶಾಶ್ವತ ಪರಿಹಾರ ಮಾಡಿಕೊಡ್ತೀವಿ, ಆಮೇಲೆ ಇದರಿಂದ ಯಾರು ತಪ್ಪು ಮಾಡಿದ್ದಾರೆ ಅಂಥವ್ರನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ಕೂಡ ನಮ್ಗೆ ಹೇಳಿದ್ದಾರೆ. ಅವರು ಅವ್ರನ್ನ ಇವತ್ತು ಇವತ್ತು ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಇದು ಮುಂದೆ ಆಗಲಿಲ್ಲ ಅಂದರೆ ಮುಂದೆ ಏನು ಮಾಡಬೇಕು ಅಂತ ನಾವು ಸಂಘಟನೆಯವರು ಸಾರ್ವಜನಿಕರು ನಾವು ಕುತ್ಕೊಂಡು ಚರ್ಚೆ ಮಾಡಿ ಮುಂದೆ ಕೆಲಸ ಮಾಡ್ತೀವಿ. ಮೊನ್ನೆ ಸ್ಟ್ರೈಕ್ ಮಾಡಿದಾಗ ಏನಾದರೂ ಅಧಿಕಾರಿಗಳು ಏನಂತ ಭರವಸೆ ಕೊಟ್ಟಿದ್ರು? ಇಲ್ಲ, ಯಾವುದೇ KSRTC ಅಧಿಕಾರಿಗಳಿಂದ ಯಾವುದೇ ಒಂದು ಪ್ರೋತ್ಸಾಹ ಆಗಲಿ ನಮಗೆ ಯಾವುದೇ ಕರೆ ಬಂದಿಲ್ಲ. ಅವ್ರೇನಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಮೊನ್ನೆ 12:30ವರೆಗೂ ನಾವು ಬಸ್ ಸ್ಟ್ಯಾಂಡಲ್ಲೇ ನಿಂತ್ಕೊಂಡು ಎಲ್ಲ ಇದು ಮಾಡಿದ್ವಿ. ಪೊಲೀಸ್ ಇಲಾಖೆಯಿಂದ ನಮಗೆ ಸಂಪೂರ್ಣ ಸಹಕಾರ ಸಿಕ್ತು, ಆದರೆ KSRTC ಅವರು ಯಾವುದೇ ರೀತಿ ನಮ್ಗೆ ಸಹಕಾರ ಕೊಟ್ಟಿಲ್ಲ. ಡಿಪೋ ಮ್ಯಾನೇಜರ್ ಬಂದಿದ್ದರು, ಈ ಕೂಡಲೇ ಪರಿಹರಿಸ್ತೀವಿ ಅಂದರು, ಆದರೆ ಅವರು ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಇವತ್ತಿಗೆ 4 ದಿನ 5 ದಿನ ಆಯಿತು, ಅದೇ ಥರ ಪ್ರಾಬ್ಲಮ್ ಇದೆ. ಯಾವುದೇ ಹುಡುಗರನ್ನ ಹತ್ತಿಸ್ಕೊಂಡಿಲ್ಲ, ಒಳಗಡೆ ಬಂದುಬಿಟ್ಟಿಲ್ಲ. ನೀವು ಡಿಪೋ ಮೇಲೆ ಮನವಿ ಕೊಟ್ಟಿದ್ದೀರಾ? ಮನವಿ ಕೊಟ್ಟಿಲ್ಲ, ಇನ್ನು ಕೊಡಬೇಕು. ಮೊನ್ನೆ ಹೇಳಿದ್ವಿ ಮೀಡಿಯಾದವ್ರ ಮುಂದೆ ಎಲ್ಲ ಹೇಳಿದ್ವಿ, ಆಯಿತು ಬಗೆಹರಿಸ್ತೀವಿ ಅಂದಿದ್ರು, ಕೊಟ್ಟಿಲ್ಲ. ಇವತ್ತು ಊರಲ್ಲಿಲ್ಲ ಅಂತ ಗೊತ್ತಾಯಿತು, ನಾಳೆ ಮನವಿ ಕೊಡಬೇಕು ಅವ್ರಿಗೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.